Now we come to the chapter Motion in One Dimension or Motional Language Straight Line. You know that mechanics is a branch of physics which deals with the study of motion of a body under the influence of the forces. So mechanics is that branch of physics which deals with the motion of the body under the influence of forces. Andre force na kottaga body yav riti behave madutte annadanna we call it as a mechanics ant. Adralli naavu ondu chapter na dynamics alli tagota idivi, motion in one dimension or motion along a straight line. Adkinta modlu nimge motion and rest andre enu anta gottirbeku. ಈಗ ನೋಡಿ, ನೀವು ಬಾಡಿನ ರೆಸ್ಟ್ ಅಂತ ಯಾವಾಗ ಹೇಳ್ತೀರಿ ಅಂದ್ರೆ, ಇಫ್ ದೇರ್ ಇಸ್ ನೋ ಚೇಂಜ್ ಇನ್ ದ ಪೊಸಿಷನ್ ವಿತ್ ದ ಪ್ಯಾಸೇಜ್ ಆಫ್ ಟೈಮ್, ನೋ ಚೇಂಜ್ ಇನ್ ದ ಪೊಸಿಷನ್ ಆಫ್ ಎ ಬಾಡಿ ವಿತ್ ದ ಪ್ಯಾಸೇಜ್ ಆಫ್ ಟೈಮ್, ವಿತ್ ದ ಪ್ಯಾಸೇಜ್ ಆಫ್ ಟೈಮ್ ಏನದರ ಅರ್ಥ, ಟೈಮ್ ಆಗ್ತಾ ಟೈಮ್ ಆಗ್ತಾ ಟೈಮ್ ಆಗ್ತಾ ಅದ್ರ ಪೊಸಿಷನ್ ಚೇಂಜ್ ಆಗದಿದ್ರೆ ವಿ ಕಾಲ್ ಇಟ್ ಆಸ್ ಎ ರೆಸ್ಟ್. ಇವಾಗ ವಿ ಸೇ ದಟ್ ದಿಸ್ ಬೋರ್ಡ್ ಈಸ್ ಅಟ್ ರೆಸ್ಟ್. ಯಾಕೆ ಅಂದ್ರೆ ಇವಾಗ್ಲೂ ಇಲ್ಲೇ ಇದೆ, ನೆಕ್ಸ್ಟ್ ಒಂದು ಗಂಟೆಗೂ ಇಲ್ಲೇ ಇರುತ್ತೆ, ದಿನ ಪೂರ್ತಿ ಇಲ್ಲೇ ಇರುತ್ತೆ. ಅಂದ್ರೆ ಏನರ್ಥ, ಟೈಮ್ ಆದಂಗೂ ಅದ್ರದ್ದು ಪೊಸಿಷನ್ ಚೇಂಜ್ ಆಗಲ್ಲ. ಹಾಗಾದ್ರೆ ಬಾಡಿ ಈಸ್ ಇನ್ ಮೋಷನ್ ಅಂತ ಯಾವಾಗ ಹೇಳ್ತೀರಾ? ವಿ ಸೇ ದಟ್ ದ ಬಾಡಿ ಈಸ್ ಇನ್ ಮೋಷನ್ ಯಾವಾಗ ಅಂದ್ರೆ, ಇಫ್ ದೇರ್ ಇಸ್ ಎ ಚೇಂಜ್ ಇನ್ ದ ಪೊಸಿಷನ್ ಆಫ್ ಎ ಬಾಡಿ ವಿತ್ ದ ಪ್ಯಾಸೇಜ್ ಆಫ್ ಟೈಮ್. ಅಂದ್ರೆ ಅರ್ಥ ನೋಡಿ, ನಾನು ಇವಾಗ ಇಲ್ಲಿದ್ದೆ, ನೆಕ್ಸ್ಟ್ ಸೆಕೆಂಡ್ ಇಲ್ಲಿಗೆ ಬರ್ತೀನಿ, ನೆಕ್ಸ್ಟ್ ಇಲ್ಲಿಗೆ ಬರ್ತಾ ಇದ್ದೀನಿ ಅಂದ್ರೆ ಅರ್ಥ ಟೈಮ್ ಆಗ್ತಾ ನನ್ನ ಪೊಸಿಷನ್ ಚೇಂಜ್ ಆಗ್ತಾ ಇದೆಯಲ್ಲ, ನಾವ್ ಐ ಕ್ಯಾನ್ ಸೇ ದಟ್ ಐ ಆಮ್ ಇನ್ ಮೋಷನ್. ಚೆನ್ನಾಗಿ ಜ್ಞಾಪಕ ಇರಬೇಕು, ಈ ಮೋಷನ್ ಅಂಡ್ ರೆಸ್ಟ್ ಆರ್ ರಿಲೇಟಿವ್ ಟರ್ಮ್ ಅಂತ ಕರೀತಾರೆ. ಅಂದ್ರೆ ನಾನು ಇವಾಗ ಹೀಗ ರೆಸ್ಟ್ ಅಲ್ಲಿ ಇದ್ದೀನಿ ಅಂದ್ರೆ, ನಾನು ಐ ಆಮ್ ಅಟ್ ಅಬ್ಸಲ್ಯೂಟ್ ರೆಸ್ಟ್ ಅಂತ ಕ್ಲೈಮ್ ಮಾಡೋಕ್ಕಾಗಲ್ಲ. ಐ ಕ್ಯಾನಾಟ್ ಸೇ ಐ ಆಮ್ ಅಟ್ ಅಬ್ಸಲ್ಯೂಟ್ ರೆಸ್ಟ್. ಯಾಕೆ ಅಂದ್ರೆ ನೆಕ್ಸ್ಟ್ ಪ್ಲಾನೆಟ್ ಅಲ್ಲಿ ಒಬ್ಬ ಮನುಷ್ಯ ಇದ್ದಾನಲ್ಲ, ಅವನು ನಗ್ತಾ ಇರ್ತಾನೆ, ಏ ಯು ಆರ್ ನಾಟ್ ಅಟ್ ರೆಸ್ಟ್, ಯು ಆರ್ ಇನ್ ಮೋಷನ್ ಅಂತ. ಯಾಕೆ ಅಂದ್ರೆ ಅಲ್ಲೊಂದು ಪ್ಲಾನೆಟ್ ಅಲ್ಲಿ ಇರೋನ್ ಏನನ್ಸತ್ತೆ ಅಂದ್ರೆ, ಅವರ್ ಅರ್ತ್ ಇಸ್ ಎ ಪ್ಲಾನೆಟ್, ಇಟ್ ಈಸ್ ಇನ್ ಮೋಷನ್ ಅಲ್ವಾ. ಅವಾಗ ನಾನು ಅರ್ತ್ ಮೇಲೆ ನಿಂತ್ಕೊಂಡ್ ಐ ಆಮ್ ಆಲ್ಸೋ ಇನ್ ಮೋಷನ್. ಅದಕ್ಕೆ ದಟ್ ಪರ್ಸನ್ ಇನ್ ದ ಅನದರ್ ಪ್ಲಾನೆಟ್ ಲಾಫ್ಸ್ ಅಟ್ ಮೀ ಇಫ್ ಐ ಕ್ಲೈಮ್ ದಟ್ ಐ ಆಮ್ ಅಟ್ ಅಬ್ಸಲ್ಯೂಟ್ಲಿ ಅಟ್ ರೆಸ್ಟ್. ಅಂದ್ರೆ ಏನ್ ಹೇಳಬೇಕು, ಯು ಮಸ್ಟ್ ಸೇ ದಟ್ ಐ ಆಮ್ ಅಟ್ ರೆಸ್ಟ್ ರಿಲೇಟಿವ್ ಟು ಅರ್ತ್, ರಿಲೇಟಿವ್ ಟು ದ ಅದರ್ ಪ್ಲಾನೆಟ್ ಐ ಆಮ್ ನಾಟ್ ಅಟ್ ರೆಸ್ಟ್, ಐ ಆಮ್ ಇನ್ ಮೋಷನ್. ದಟ್ಸ್ ವೈ ವಿ ಸೇ ದಟ್ ದಿಸ್ ಮೋಷನ್ ಅಂಡ್ ರೆಸ್ಟ್ ಆರ್ ರಿಲೇಟಿವ್ ಟರ್ಮ್, ದೇ ಆರ್ ಕಾಲ್ಡ್ ರಿಲೇಟಿವ್ ಟರ್ಮ್ಸ್. Okay, now we come to what is known as a displacement of a particle, displacement of a body or a particle. What is this displacement? The definition of the displacement is, one of the definition is, it is the shortest distance between, it is the shortest distance between initial and the final position of a body, initial and final position of a body. ಅಷ್ಟೇ ಇದ್ರದ್ದು ಡೆಫಿನೇಷನ್. ಆರ್ ಇಟ್ ಇಸ್ ಅ ಡಿಸ್ಟೆನ್ಸ್ ಇನ್ ಎ ಪರ್ಟಿಕ್ಯುಲರ್ ಡೈರೆಕ್ಷನ್. ಏನಿದ್ರ ಅರ್ಥ, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಇನಿಷಿಯಲ್ ಅಂಡ್ ದ ಫೈನಲ್ ಪೊಸಿಷನ್ ಅಂತ ಅಂದ್ರೆ, ಇವಾಗ ನೋಡಿ ನೀವು, ಯು ಆರ್ ದಿಸ್ ಈಸ್ ಯುವರ್ ಹೋಮ್, you want to reach the college. Let us say from your home you are traveling for 4 kilometers because you have got a best road, and then from A to B you will travel for B to C, let us say 3 kilometers. It's also a very good road, therefore you will travel for 4 + 3 = 7 kilometers. But if you have, here is a small road, suppose if you have not that neat, what you will do, then you will not go for
4 and 7 kilometers, we will go for this 5 kilometer. 5 kilometers is the shortest distance between the initial and the final position. ನೀವು ಯಾವಾಗಲೂ ಅವಾಗ ಈ ಕಡೆ 4+7 ಕಿಲೋಮೀಟರ್ಸ್ ಹೋಗಲ್ಲ, 4+3 7 ಹೋಗಲ್ಲ, ಇಲ್ ಗೋ ಫಾರ್ 5 ಕಿಲೋಮೀಟರ್ಸ್. ದಟ್ ಶಾರ್ಟ್ ಅಂದ್ರೆ ಅರ್ಥ ಏನು? ದಿಸ್ ಈಸ್ ಯುವರ್ ಹೋಮ್, ದಿಸ್ ಈಸ್ ಯುವರ್ ಕಾಲೇಜ್. ನಿನ್ನ ಮನೆ ಬಿಟ್ರೆ ಕಾಲೇಜಿಗೆ ಹೋಗ್ಬೇಕಾವ, ನೀನೇನ್ ಮಾಡ್ತೀಯಾ? ಯಾವ್ದು ಶಾರ್ಟೆಸ್ಟ್ ಡಿಸ್ಟೆನ್ಸ್? ದಿಸ್ ಈಸ್ ಅ ಒನ್. ಅವಾಗ ಇಲ್ಲಿ ಹೊರಟೋಗ್ತೀಯ. ಅವಾಗ ಇಲ್ಲಿ ಒಳ್ಳೆ ರೋಡ್ ಇದ್ರು ಕೂಡ ಯು ವಿಲ್ ನಾಟ್ ಗೋ ಫಾರ್ 7 ಕಿಲೋಮೀಟರ್. ಇದು ಒಂದು ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ನೋಡಿ. ಸಪೋಸ್ ಇವಾಗ ನೀವು ಇಲ್ಲಿ ನಿಮ್ಮ ಫ್ರೆಂಡ್ ಮನೆ ಇದೆ ಅಂತ ಇಟ್ಕೊಳ್ಳಿ, ಫ್ರೆಂಡ್ ಮನೆಗೆ ಹೋಗ್ಬೇಕು. ಯು ಆರ್ ಇನ್ ದ ಪೊಸಿಷನ್ ಎ. ನಿಮ್ಮ ಕಾರಲ್ಲಿ ಏನ್ ಮಾಡ್ತೀರಾ? ಎ ಟು ಬಿ ನಿಮ್ಮ ಫ್ರೆಂಡ್ ಮನೆಗೆ 10 kilometers ಹೊರಟೋಗ್ಬಿಡ್ತೀರ. ಯು ವಾಂಟ್ ಟು ಗೋ ಟು ಯುವರ್ ಫ್ರೆಂಡ್ಸ್ ಹೌಸ್, ಎ ಟು ಬಿ ಇಲ್ಲಿ ಹೊರಟೋಗ್ಬಿಡ್ತೀರಾ. ಆಮೇಲೆ ನಿನಗಲ್ಲಿ ಹೋದ್ಮೇಲೆ ಗೊತ್ತಾಗತ್ತೆ, ನೀನ್ ಸುಮ್ಮನೆ ಇಲ್ಲಿವರೆಗೆ ಎಕ್ಸ್ಟ್ರಾ ಬಂದ್ಬಿಟ್ಟಿದ್ಯಾ, ಯುವರ್ ಫ್ರೆಂಡ್ಸ್ ಹೋಮ್ ಇಸ್ ಸಮ್ವೇರ್ ಹಿಯರ್, 3 kilometers ವಾಪಸ್ ಬಂದ್ಬಿಡ್ತೀಯ. ಅವಾಗ ನೀನು ದಿಸ್ ಈಸ್ ಯುವರ್ ಫ್ರೆಂಡ್ಸ್ ಹೌಸ್. ನೋಡಿ, ಇವಾಗ ನೀನು ಅನ್ನೆಸೆಸರಿಲಿ ಯು ಹ್ಯಾವ್ ಟ್ರಾವರ್ಸ್ಡ್ ಫಾರ್ 7, 10+3, 13 kilometers. ದೇರ್ ಫಾರ್ ದ ಡಿಸ್ಟೆನ್ಸ್ ಟ್ರಾವರ್ಸ್ಡ್ ಈಸ್ ದ ಡಿಸ್ಟೆನ್ಸ್ ಟ್ರಾವರ್ಸ್ಡ್ ಈಸ್ ಈಕ್ವಲ್ ಟು 10+3, 13 kilometers. ಬಟ್ ಇನಿಷಿಯಲಿ ಇಫ್ ಯು ಹ್ಯಾಡ್ ನೋನ್ ವೇರ್ ಯುವರ್ ಫ್ರೆಂಡ್ಸ್ ಹೌಸ್ ಈಸ್, ದೆನ್ ವಾಟ್ ಯು ವುಡ್ ಹ್ಯಾವ್ ಡನ್? ದೆನ್ ಯು ವುಡ್ ನಾಟ್ ಹ್ಯಾವ್ ಕವರ್ಡ್ ದ ಡಿಸ್ಟೆನ್ಸ್, ಜಸ್ಟ್ ಯು ವುಡ್ ಹ್ಯಾವ್ ಗಾನ್ ಫಾರ್ ದ ಡಿಸ್ಪ್ಲೇಸ್ಮೆಂಟ್. ವಾಟ್ಸ್ ದ ಡಿಸ್ಪ್ಲೇಸ್ಮೆಂಟ್? ಶಾರ್ಟೆಸ್ಟ್ ಡಿಸ್ಟೆನ್ಸ್ ಫ್ರಮ್ ದ ಇನಿಷಿಯಲ್ ಟು ದ ಬಿಟ್ವೀನ್ ದ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್. ದಟ್ ಈಸ್ ಒನ್ ವೇ ಯು ಹ್ಯಾವ್ ಗಾನ್ ಫಾರ್ ಎ 10 ಇನ್ ದಿಸ್ ಡೈರೆಕ್ಷನ್, ಅಂಡ್ ದಿಸ್ ಡಿಸ್ಪ್ಲೇಸ್ಮೆಂಟ್ ಇಸ್ ಎ ವೆಕ್ಟರ್, ಯು ವಿಲ್ ಕಮ್ ಬ್ಯಾಕ್ ಫಾರ್ -3, ಅಂಡ್ ದೇರ್ ಫಾರ್ 7 kilometers ಇಸ್ ಅ ಡಿಸ್ಪ್ಲೇಸ್ಮೆಂಟ್. ನೆಕ್ಸ್ಟ್ ಟೈಮ್ ನಿಮ್ ಫ್ರೆಂಡ್ ಮನೆಗೆ ಹೋಗ್ಬೇಕಾದ್ರೆ ಇಲ್ ನಾಟ್ ಗೋ ಫಾರ್ 10+3, 13 kilometers ಹೋಗಲ್ಲ, ಇಲ್ ಗೋ ಫಾರ್ 7 kilometers. ದಟ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಇನಿಷಿಯಲ್ ಅಂಡ್ ದ ಫೈನಲ್ ಪೊಸಿಷನ್ ಇಸ್ ಕಾಲ್ಡ್ ಡಿಸ್ಪ್ಲೇಸ್ಮೆಂಟ್. ಈಗ ನೋಡಿ, ನೀನು ಹಿಂಗೆ ಹೋದ್ರೆ ಎ ಟು ಬಿ ಹೋದ್ರೆ +10, ಬಿ ಟು ಸಿ ವಾಪಸ್ ಬಂದೆ -, ಇಲ್ಲಿ -, ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಯು ಆರ್ ಮೂವಿಂಗ್ ಇನ್ ದ ಅಪೋಸಿಟ್, ಡೋಂಟ್ ಥಿಂಕ್ ದಟ್ ದ -, ಇಸ್ ಲೆಸ್. 10 ಇಂಡಿಕೇಟ್ಸ್ ಒನ್ ಡೈರೆಕ್ಷನ್, ದಟ್ಸ್ ಅ +, ಇಂಡಿಕೇಟ್ ಒನ್ ಡೈರೆಕ್ಷನ್, -, ಇಂಡಿಕೇಟ್ಸ್ ದ ಅಪೋಸಿಟ್ ಡೈರೆಕ್ಷನ್. ದೇರ್ ಫಾರ್ ನೆಕ್ಸ್ಟ್ ಟೈಮ್ ನೀನು ಹೋಗ್ಬೇಕಾದ್ರೆ 13 kilometers ಹೋಗಲ್ಲ, ಡೈರೆಕ್ಟ್ ಆಗಿ ಇನಿಷಿಯಲ್ ಫೈನಲ್ ಪೊಸಿಷನ್ ಹೋಗ್ತೀಯಾ. ದಟ್ಸ್ ದ ಡಿಸ್ಪ್ಲೇಸ್ಮೆಂಟ್. ಇಲ್ಲಿ ಒಂದ್ ಪಾಯಿಂಟ್ ಚೆನ್ನಾಗಿ ಜ್ಞಾಪಕ ಇಟ್ಬೇಕು ನೀವು, ಏನಂದ್ರೆ ವೆನ್ ಯು ಆರ್ ಮೂವಿಂಗ್ ಇನ್ ಎ ಸ್ಟ್ರೈಟ್ ಲೈನ್ ಎ ಟು ಬಿ, ದಟ್ ಈಸ್ ವೆನ್ ಯು ಆರ್ ಮೂವಿಂಗ್ ಇನ್ ಒನ್ ಡೈಮೆನ್ಷನ್, ದಟ್ ಈಸ್ ವೆನ್ ಯು ಆರ್ ಮೂವಿಂಗ್ ಅಲಾಂಗ್ ದ ಎಕ್ಸ್ ಆಕ್ಸಿಸ್, ಇಟ್ ಇಸ್ ಮೋಷನ್ ಇನ್ ಒನ್ ಡೈಮೆನ್ಷನ್. ಅಂಡರ್ ದಿಸ್ ಕಂಡೀಷನ್ ಸಪೋಸ್ ಇಫ್ ಆರ್ ಎ ಟು ಬಿ ಈಸ್ ಈಕ್ವಲ್ ಟು 10 kilometers ಅಂತ ಇಟ್ಕೊಳ್ಳಿ, ಅವಾಗ ಡಿಸ್ಟೆನ್ಸ್ ಇಸ್ 10 kilometers, ದೆನ್ ದ ಡಿಸ್ಪ್ಲೇಸ್ಮೆಂಟ್ ಈಸ್ ಆಲ್ಸೋ 10 kilometers. ವೆರಿ ಇಂಪಾರ್ಟೆಂಟ್, ದಟ್ ಯು ಶುಡ್ ರಿಮೆಂಬರ್. ಇದು ಒಂದೇ ಡೈರೆಕ್ಷನ್ ಹೋಗ್ತಾ ಇದ್ದಾಗ ಯುವರ್ ಡಿಸ್ಟೆನ್ಸ್ ಅಂಡ್ ದ ಡಿಸ್ಪ್ಲೇಸ್ಮೆಂಟ್ ಆರ್ ಒನ್ ಅಂಡ್ ದ ಸೇಮ್. ಬಟ್ ಈ ಡಿಸ್ಪ್ಲೇಸ್ಮೆಂಟ್ ನೆಗೆಟಿವ್ ಆಗೋದು ಯಾವಾಗ ಅಂದ್ರೆ ವೆನ್ ಯು ಕಮ್ ಇನ್ ದ ಅಪೋಸಿಟ್ ಡೈರೆಕ್ಷನ್. ಅದಕ್ಕೆ ನಾವೇನ್ ಮಾಡ್ತೀವಿ, ಮೋಷನ್ ಇನ್ ಒನ್ ಡೈಮೆನ್ಷನ್ ಅಲ್ಲಿ ಹೇಳ್ಬೇಕಾರೆ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ಬೇಕಾದ್ರೆ ಡಿಸ್ಟೆನ್ಸ್ ಅಂತ ಹೇಳ್ಬಿಡ್ತೀವಿ, ಗಾಬರಿ ಆಗಬಾರ್ದು. ಅದು ಒಂದೇನೆ, ಬಿಕಾಸ್ ವೆನ್ ಯು ಆರ್ ಮೂವಿಂಗ್ ಇನ್ ಒನ್ ಡೈರೆಕ್ಷನ್ ಇನ್ ದ ಸೇಮ್ ಡೈರೆಕ್ಷನ್, ಡಿಸ್ಟೆನ್ಸ್ ಅಂಡ್ ದ ಡಿಸ್ಪ್ಲೇಸ್ಮೆಂಟ್ ಆರ್ ಒನ್ ಇನ್ ದ ಸೇಮ್. ದಿಸ್ ಈಸ್ ದ ಮೀನಿಂಗ್ ಆಫ್ ದ ಡಿಸ್ಪ್ಲೇಸ್ಮೆಂಟ್. ದಿಸ್ ಈಸ್ ಮೋಷನ್ ಇನ್ ಒನ್ ಡೈಮೆನ್ಷನ್, ವೆನ್ ಬಾಡಿ ಇಸ್ ಮೂವಿಂಗ್ ಇನ್ ಒನ್ ಡೈಮೆನ್ಷನ್, ದಟ್ ಈಸ್ ಅಲಾಂಗ್ ದ ಎಕ್ಸ್ ಆಕ್ಸಿಸ್. ಇಫ್ ದ ಬಾಡಿ ಇಸ್ ಮೂವಿಂಗ್ ಇನ್ ಎ ಪ್ಲೇನ್ ಎಕ್ಸ್ ಅಂಡ್ ವೈ ಆಕ್ಸಿಸ್, ದಟ್ ಈಸ್ ಇಸ್ ಎ ಬಾಡಿ ಇಸ್ ಮೂವಿಂಗ್ ಇನ್ 2 dimensions ಆರ್ ಇನ್ ಎ ಪ್ಲೇನ್. ದಟ್ ಈಸ್ ಇಫ್ ಯು ಟೇಕ್ ದ ಟ್ರೈನ್, ಟ್ರೈನ್ ಇಸ್ ಮೂವಿಂಗ್ ಇನ್ ಒನ್ ಡೈರೆಕ್ಷನ್, ಲೆಟ್ ಅಸ್ ಸೇ ಎಕ್ಸ್ ಆಕ್ಸಿಸ್ ಆರ್ ನೆಗೆಟಿವ್, ಫರ್ಗೆಟ್ ಅಬೌಟ್ ದ ನೆಗೆಟಿವ್. ಇಫ್ ದ ಟ್ರೈನ್ ಇಸ್ ಮೂವಿಂಗ್ ಇನ್ ಓನ್ಲಿ ಒನ್ ಡೈರೆಕ್ಷನ್, ಲೆಟ್ ಅಸ್ ಸೇ ದೆನ್ ಇಟ್ ಇಸ್ ಮೋಷನ್ ಇನ್ ಒನ್ ಡೈಮೆನ್ಷನ್. ಸೊ ಇಫ್ ಯು ಟೇಕ್ ದ ಬೋಟ್ ವೇರ್ ಇಟ್ ಇಸ್ ಮೂವಿಂಗ್ ಇನ್ 2 directions, ದಟ್ ಈಸ್ ಎಕ್ಸ್ ಅಂಡ್ ವೈ, ಆರ್ ಇಫ್ ಯು ಜಸ್ಟ್ ಥ್ರೋ ಎ ಬಾಲ್ ಇಟ್ ಈಸ್ ಮೂವಿಂಗ್ ಇನ್ 2 dimensions, ದಟ್ ಈಸ್ ಇಟ್ ಈಸ್ ಗೋಯಿಂಗ್ ಫಾರ್ ಎ ಹೈಟ್ ಅಂಡ್ ಫಾರ್ ಎ ಡಿಸ್ಟೆನ್ಸ್ ಅಂಡ್ ದೆನ್ ಇಟ್ ಈಸ್ ಮೋಷನ್ ಇನ್ ಎ ಪ್ಲೇನ್, ದಟ್ಸ್ ಕಾಲ್ಡ್ ಮೋಷನ್ ಇನ್ 2 dimensions. ಅಂಡ್ ಬರ್ಡ್ ಆರ್ ದ ಏರೋಪ್ಲೇನ್ ಇಸ್ ಫ್ಲೈಯಿಂಗ್, ಇಟ್ಸ್ ಮೋಷನ್ ಇನ್ 3 dimensions ಬಿಕಾಸ್ ಇಟ್ ಇಸ್ ಮೂವಿಂಗ್ ಇನ್ ಎ ಸ್ಪೇಸ್, ದೆನ್ ಇಟ್ ಇಸ್ ಮೋಷನ್ ಇನ್ 3 dimensions. ಬಟ್ ಇನ್ ದಿಸ್ ಚಾಪ್ಟರ್ ವಿ ಸ್ಟಿಕ್ ಆನ್ ಟು ದ ಮೋಷನ್ ಇನ್ 1 dimensions, ಆರ್ ವಿಚ್ ವಿ ಕಾಲ್ ಇಟ್ ಆಸ್ ಎ ಮೋಷನ್ ಅಲಾಂಗ್ ಎ
straight line. To understand this chapter, you have to be familiar with the path, or what is called as a distance. Distance is a scalar quantity. Just it's a change in the position of a body. Displacement is a change in the position of a body in a particular direction. You must add the direction. Distance is a scalar. Displacement is a vector. Very important thing it is. So displacement definition is, it is the shortest distance between the initial and the final position. Now we come to what is meant by the speed. See, the speed is equal to, its definition is distance traversed by the body in a given time. It is the distance traversed by the body in a given time. And the formula is your speed is V is equal to S by T, where S is the distance traversed and the time taken. Unit is meter per second. Unit of distance is meter, time is second, or we call it as a meter per second. ಸರಿಯಾದ ಅರ್ಥ ಇದು ಡಿಸ್ಟೆನ್ಸ್ ಟ್ರಾವರ್ಸ್ಡ್ ಇನ್ ಎ ಗಿವನ್ ಟೈಮ್ ಅಂದರೆ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡಿರ್ತೀರ ಗಾಡಿನ ಸಖತ್ತು ಸ್ಪೀಡಾಗಿ ಹೋದ ಅಂತ ಏನು ಸಖತ್ ಸ್ಪೀಡಾಗಿ ಹೋದ ಅಂತ ಅಂದರೆ ನೋಡಿ ಇವಾಗ ನೀವು ಎ ಟು ಬಿ ಇಲ್ಲಿಗೆ ಹೋಗ್ತಾ ಇರ್ಬೇಕಾರೆ ಎ ಪೊಸಿಷನ್ ಎದಿಂದ ಪೊಸಿಷನ್ ಬಿಗೆ ಲೆಟ್ ಅಸ್ ಸೇ ಅವನು 100 kilometers ಅಷ್ಟು ಡಿಸ್ಟೆನ್ಸ್ ಇತ್ತು ಅಂತ ಇಟ್ಕೊಳ್ಳಿ ಈ 100 kilometers ಅನ್ನ ಅವನು 2 hours ಅಲ್ಲಿ ಹೋದ್ರೆ ನೀವು ಅವಾಗ ಕ್ಯಾಲ್ಕುಲೇಟ್ ಮಾಡ್ತೀರಾ ಸ್ಪೀಡ್ ಅನ್ನ ವಿ ಇಸ್ ಈಕ್ವಲ್ ಟು 100 kilometers by 2 hours ಅವಾಗ ಯು ವಿಲ್ ಸೇ 50 kilometers per hour ಅಂದ್ರೆ ಅರ್ಥ ಅವನು 1 hour ಫಿಫ್ಟಿ ಕಿಲೋಮೀಟರ್ಸ್ ಅಷ್ಟು ಡಿಸ್ಟೆನ್ಸ್ ಅನ್ನ ಹೋಗಿದ್ದಾನೆ ಸಖತ್ ಫಾಸ್ಟ್ ನೋಡಿ ಇವನು ಫಾರ್ ಎಕ್ಸಾಂಪಲ್ ಇವಾಗ ಇದೇ 100 kilometers ಅನ್ನ ಹೋಗೋದಿಕ್ಕೆ ಅವನೇನಾದ್ರು 1 hour ತಗೊಂಡ್ರೆ ದಟ್ಸ್ ಈಕ್ವಲ್ ಟು 100 kilometers per hour ಅವಾಗ ನೀವೇನು ಹೇಳ್ತೀರ ಓ ಸಖತ್ ಫಾಸ್ಟ್ ಆಗಿ ಹೋದ ಸಖತ್ ಸ್ಪೀಡ್ ಆಗಿ ಹೋದ ಏನ್ ಹಂಗಂದ್ರೆ ಅರ್ಥ ಪರ್ ಅವರ್ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ದ ಅಂದ್ರೆ ಸ್ಪೀಡ್ 100 kilometers per hour ಅಂದ್ರೆ 1 hour ಅವನು 100 kilometers ಅಷ್ಟು ಡಿಸ್ಟೆನ್ಸ್ ಅನ್ನ ಟ್ರಾವರ್ಸ್ ಮಾಡ್ದ ಅಂತ ಅರ್ಥ ಇಲ್ಲಿ ಅವನು ಸ್ಪೀಡ್ ಕಡಿಮೆ ಅಂದ್ರೆ ಏನರ್ಥ 1 hour ಬರೀ 50 kilometers ಹೋಗ್ತಾನೆ 50 kilometers ಇನ್ನೊಂದು ಅವರಿಗೆ 50 kilometers ಹೋಗ್ತಾನೆ ಅದೇ ಅರ್ಥ ದಟ್ ಈಸ್ ಅ ಮೀನಿಂಗ್ ಆಫ್ ದ ಸ್ಪೀಡ್ ಅಂದ್ರೆ ಡಿಸ್ಟೆನ್ಸ್ ಟ್ರಾವರ್ಸ್ಡ್ ಬೈ ದ ಟೈಮ್ ಟೇಕನ್ ನೆಕ್ಸ್ಟ್ ವೀ ಕಮ್ ಟು ದ ವೆಲಾಸಿಟಿ ವೆಲಾಸಿಟಿ ಅಂದ್ರೆ ಏನು ದ ಡೆಫಿನೇಷನ್ ಆಫ್ ದ ವೆಲಾಸಿಟಿ ಈಸ್ ಜಸ್ಟ್ ಇಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ದ ಟೈಮ್ ಟೇಕನ್ ಇಟ್ ಈಸ್ ಅ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ದ ಟೈಮ್ ಟೇಕನ್ ಅಂಡ್ ದೇರ್ ಫಾರ್ ಯುವರ್ ವೆಲಾಸಿಟಿ ಈಸ್ ಈಕ್ವಲ್ ಟು ಎಸ್ ಬೈ ಟಿ ಸೊ ಇವಾಗ ಈ ತರ ಎಸ್ ಅಂತ ಆರೋ ಮಾರ್ಕ್ ಹಾಕಿದ್ರೆ ಮೀನಿಂಗ್ ಇಸ್ ಡಿಸ್ಪ್ಲೇಸ್ಮೆಂಟ್ ಇಸ್ ಎ ವೆಕ್ಟರ್ ನೋಡಿ ಇಟ್ಸ್ ಯುನಿಟ್ ಇಸ್ ಸೇಮ್ ಆಸ್ ದ ಸ್ಪೀಡ್ ಮೀಟರ್ ಪರ್ ಸೆಕೆಂಡ್ ಆರ್ ಮೀಟರ್ ಸೆಕೆಂಡ್ ಟು ದ ಪವರ್ ಆಫ್ -1 ಬಟ್ ಡೆಫಿನೇಷನ್ ಮಾತ್ರ ವೆಲಾಸಿಟಿ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಇಟ್ಸ್ ನಾಟ್ ಜಸ್ಟ್ ಡಿಸ್ಪ್ಲೇಸ್ಮೆಂಟ್ ಇಟ್ ಇಸ್ ಎ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಇಸ್ ಕಾಲ್ಡ್ ವೆಲಾಸಿಟಿ ಈ ವೆಲಾಸಿಟಿ ಇದೆಯಲ್ಲ ಇದು ವೆಕ್ಟರ್ ಕ್ವಾಂಟಿಟಿ ನಿಮ್ಗೆ 2 marks ಏನಾದ್ರು ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ಸ್ಪೀಡ್ ಅಂಡ್ ವೆಲಾಸಿಟಿ ಅಂದ್ರೆ ಬಹಳ ಈಸಿ ಸ್ಪೀಡ್ ಅನ್ನು ಡಿಫೈನ್ ಮಾಡ್ಬೇಕಾರೆ ಇಟ್ ಇಸ್ ಅ ಡಿಸ್ಟೆನ್ಸ್ ಟ್ರಾವರ್ಸ್ ಬೈ ಅ ಬಾಡಿ ಇನ್ ಎ ಗಿವನ್ ಟೈಮ್ ವೆಲಾಸಿಟಿನ ಡಿಫೈನ್ ಮಾಡ್ಬೇಕಾರೆ ಇಟ್ ಇಸ್ ಅ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಸ್ಪೀಡ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ ರಿಮೆಂಬರ್ ಇಟ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ but your velocity is a vector quantity look but there is a difference between the speed and the velocity yenadra artha ivaga suppose illaba a idane ant idkoli illaba b ibru bike al hogta idare this a is moving in a bike with 50 kilometers per hour in this direction
This is, he is moving with a speed of 50 kilometer per hour in the opposite direction. ಅವಾಗ ನಾವೇನ್ ಹೇಳ್ತೀವಿ ಗೊತ್ತಾ, ಸ್ಪೀಡ್ ಆಫ್ ಎ ಅಂಡ್ ಬಿ ಈಸ್ ಸೇಮ್, ಸ್ಪೀಡ್ ಆಫ್ ಎ ಅಂಡ್ ಬಿ ಈಸ್ ಈಕ್ವಲ್ ಟು ಸೇಮ್, ಇಬ್ಬರದ್ದು ಸೇಮ್ ಇರುತ್ತೆ 50 ಕಿಲೋಮೀಟರ್ ಪರ್ ಅವರ್, ಬಿಕಾಸ್ ಸ್ಪೀಡ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಆದ್ರೆ ವೆಲಾಸಿಟಿಗೆ ಬಂದಾಗ ಏನ್ ಹೇಳಬೇಕು ಗೊತ್ತಾ, ವೆಲಾಸಿಟಿ ಆಫ್ ಎ ಈಸ್ ಈಕ್ವಲ್ ಟು ಪ್ಲಸ್ 50 ಕಿಲೋಮೀಟರ್ ಪರ್ ಅವರ್ ಅಂತ ಬರೆದ್ರೆ, ವೆಲಾಸಿಟಿ ಆಫ್ ಬಿ ಈಸ್ ಈಕ್ವಲ್ ಟು ಮೈನಸ್ 50 ಕಿಲೋಮೀಟರ್ ಪರ್ ಅವರ್. ಏನಿದು ಮೈನಸ್ ಏನ್ ಇಂಡಿಕೇಟ್ ಮಾಡತ್ತೆ ಅಂದ್ರೆ, ಮೈನಸ್ ಅಂದ್ರೆ ಇಟ್ ಈಸ್ ಲೆಸ್ ಅಂತ ಹೇಳಿ ಅಲ್ಲ, ಬಿ ಈಸ್ ಮೂವಿಂಗ್ ಇನ್ ಎ ಡೈರೆಕ್ಷನ್ ಅಪೋಸಿಟ್ ಟು ದಟ್ ಆಫ್ ದ ಎ ಅಂತ ಅರ್ಥ. ಬಟ್ ಇಬ್ರದ್ದು ಸ್ಪೀಡ್ ಒಂದೇನೆ, ಬೋತ್ ಆರ್ ಮೂವಿಂಗ್ ವಿತ್ 50 ಕಿಲೋಮೀಟರ್ ಪರ್ ಅವರ್. ಎದು ಪ್ಲಸ್ 50 ಕಿಲೋಮೀಟರ್ ಪರ್ ಅವರ್ ಇದ್ರೆ, ಬಿ ಇದು ಮೈನಸ್ ಅಂತಂದ್ರೆ ಬಿ ಈಸ್ ಮೂವಿಂಗ್ ಇನ್ ಎ ಡೈರೆಕ್ಷನ್ ಅಪೋಸಿಟ್ ಟು ದಟ್ ಆಫ್ ದ ಎ. ದಿಸ್ ಈಸ್ ವಾಟ್ ಈಸ್ ಕಾಲ್ಡ್ ಅಸ್ ಎ ವೆಲಾಸಿಟಿ. Therefore, your velocity is the rate of change of displacement. Astane. Velocity is a vector quantity. Remember this. Speed is a scalar. Not here can I plus minus sign akala. Hengo dhru vandene. Hengo dhru vandene. Hengo dhru vandene. Hengo dhru speed vandene. Adhra velocity matra plus anta one direction heldhra. Minus andre opposite direction. Adhu gothir veko nimge. Very very important thing. ಇದಾದ ಮೇಲೆ ನಮ್ಗೆ ಏನಾಗತ್ತೆ ಅಂತಂದ್ರೆ, ಈ ಇನ್ಸ್ಟೆಂಟೇನಿಯಸ್ ವೆಲಾಸಿಟಿ ಅಂತ ಬರುತ್ತೆ. ಅಂದ್ರೆ ಮೀನಿಂಗ್, ಸಪೋಸ್ ಇವಾಗ ಒಬ್ಬ ಮನುಷ್ಯ ಎದಿಂದ ಬಿ ವರೆಗೆ ಬರ್ತಾನೆ, ಅವಾಗ ಲೆಟ್ ಮೀ ಸೇ ಹಿ ಟ್ರಾವರ್ಸಸ್ ಎ ಡಿಸ್ಟೆನ್ಸ್ ಆಫ್ ಎಕ್ಸ್, ಇಲ್ಲಿಂದ ಇಲ್ಲಿವರೆಗೆ ಲೆಟ್ ಅಸ್ ಸೇ ಇಟ್ ಇಸ್ 10 meters. ಆಮೇಲೆ ಏನ್ ಮಾಡ್ತಾನೆ ಅವನು, ಬಿ ಟು ಸಿ ಬರ್ತಾನೆ. ಬಿ ಟು ಸಿ ನ ನಾನೇನಂತ ಬರಿತೀನಿ ಅಂದ್ರೆ, he will traverse the distance of x plus dx. Andre illind illivarige 5 meters alli illind illivarige enagoyitu 10 plus 5 15 anta hela badlu x plus dx. ava illinda illivarige nodi, avu illinda illivarige has taken 2 seconds, illind illivarige 1 second. That 1 second is a change of time. ava if you ask me to calculate the velocity, avaga we write velocity as limit of ಡೆಲ್ಟಾ ಟಿ ಟೆನ್ಸ್ ಟು ಝೀರೋ ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ ಟಿ ಅಂತ ಕರಿತೀವಿ. ಆವಾಗ ಆ ಲಿಮಿಟ್ ಆಫ್ ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ ಟಿ ಆಸ್ ಡೆಲ್ಟಾ ಟಿ ಟೆನ್ಸ್ ಟು ಝೀರೋ ಈಸ್ ಕಾಲ್ಡ್ ಡಿಫರೆನ್ಶಿಯೇಷನ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಟಿ, ದಟ್ ಈಸ್ ಡಿ ಎಕ್ಸ್ ಬೈ ಡಿ ಟಿ. ರಿಮೆಂಬರ್ ದಿಸ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. Next is your uniform velocity and the variable velocity. Now we shall take up uniform velocity. So uniform velocity means, the definition is very simple. If a particle or a body covers equal distance in equal intervals of time, equal distance in equal intervals of time, equal intervals of time in the same direction, then we call such a velocity as uniform velocity. Pretty simple agide anta. Equal distance, equal to the same distance, same interval, same direction. ಈ ಮೂರು ಸೇಮ್ 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 ಬಂದ್ಬಿಟ್ರೆ ಇಟ್ ಬಿಕಮ್ಸ್ ಎ ಯೂನಿಫಾರ್ಮ್ ವೆಲಾಸಿಟಿ. ಹಂಗಂದ್ರೆ ಏನ್ ಸರ್ ಇದ್ರ ಅರ್ಥ ಏನು? ಸೇಮ್ ಡಿಸ್ಟೆನ್ಸ್, ಇಫ್ ಎ ಪಾರ್ಟಿಕಲ್ ಕವರ್ಸ್ ದ ಸೇಮ್ ಡಿಸ್ಟೆನ್ಸ್ ಇನ್ ದ ಸೇಮ್ ಟೈಮ್ ಇನ್ ದ ಸೇಮ್ ಡೈರೆಕ್ಷನ್, ದೆನ್ ಇಫ್ ಯು ಗೆಟ್ ತ್ರೀ ಸೇಮ್ 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 ಯೂನಿಫಾರ್ಮ್ ವೆಲಾಸಿಟಿ. ದ ಮೀನಿಂಗ್ ಈಸ್, ಸಪೋಸ್ ನೀವು ಕಾರಲ್ಲೆಲ್ಲ ಹೋಗ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ, ಅಥವಾ ಬೈಕ್ ನಲ್ಲಿ ಹೋಗ್ತಾ ಇದ್ದೀರಾ. He will move from A to B. E A to B. So, distance of 10 meters is there and he will take 1 second to cover this one. B to C, same distance of 10 meters, he will take 1 second.
C to D, same distance of 10 meter, you will say 1 second. Now calculate the velocity. Distance traversed divided by the time, 10 meter per 1 second. And here also the velocity is 10 meter in 1 second. Here also the velocity is 10 meter 1 second. Then such a velocity we call it as a uniform velocity. ಸರ್ ಪ್ರಾಕ್ಟಿಕಲ್ ಆಗಿ ಹೇಗಿರುತ್ತೆ ಯೂನಿಫಾರ್ಮ್ ವೆಲಾಸಿಟಿ ಅಂದ್ರೆ, ಈಗ ನೀವು ಬೈಕ್ ಓಡಿಸ್ತಾ ಇರ್ತೀರಪ್ಪ, ನಿಮ್ಮ ಸ್ಪೀಡೋ ಮೀಟರ್ ಅಲ್ಲಿ ಆ ನೀಡ್ಲು ನೋಡಿ, ಸಪೋಸ್ ಇವಾಗ ಅದು 40 ಕಿಲೋಮೀಟರ್ ಅಲ್ಲಿ ನಿಂತ್ಕೊಂಡಿತ್ತು ಅಂತ ಇಟ್ಕೊಳ್ಳಿ. ನೀವು ನಿಮ್ಮ ಆಕ್ಸೆಲರೇಟರ್ ಅಷ್ಟೇ ಇಟ್ಕೊಳ್ಳಿ, ರೈಸ್ ಮಾಡಬೇಡಿ, ಅಷ್ಟೇ ಇಟ್ಕೊಳ್ಳಿ. ಅವ ನೋಡಿ ನೀಡ್ಲು 40ನಲ್ಲೇ ಇರುತ್ತೆ. ಏನರ್ಥ ನೀಡ್ಲು 40ನಲ್ಲೇ ಇರುತ್ತೆ ಅಂತಂದ್ರೆ, ಅದೇ ತರ ಹೋದ್ರೆ ನೀನು 1 ಗಂಟೆಗೆ 40 ಕಿಲೋಮೀಟರ್ಸ್ ಅನ್ನ ಕವರ್ ಮಾಡ್ತೀಯಾ. ನೀಡ್ಲು ಹಿಂದೆ ಮುಂದೆ ಆಗಬಾರ್ದು. ನೀಡ್ಲು ಹಿಂದೆ ಮುಂದೆ ಆದ್ರೆ ಇಟ್ ಇಸ್ ನಾಟ್ ಯೂನಿಫಾರ್ಮ್. ನೀಡ್ಲು ಕರೆಕ್ಟ್ ಆಗಿ 40ನಲ್ಲಿ ಫಿಕ್ಸ್ ಆದ್ರೆ ಅದರ ಅರ್ಥ ಯುವರ್ ಬೈಕ್ ಈಸ್ ಕವರಿಂಗ್ ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಟೈಮ್ ಇನ್ ದ ಸೇಮ್ ಡೈರೆಕ್ಷನ್. ಅಂದ್ರೆ ಒಂದೇ ಡೈರೆಕ್ಷನ್ ಇರಬೇಕು. ಹಿಂಗ್ ಹೋಗೋದು ಹಿಂಗ್ ವಾಪಸ್ ಬರೋದಾದ್ರೆ ವಿ ಡೂ ನಾಟ್ ಕಾಲ್ ಇಟ್ ಆಸ್ ಯೂನಿಫಾರ್ಮ್. ನೋಡಿ, ಸೇಮ್ ಡಿಸ್ಟೆನ್ಸ್ ಸೇಮ್ ಡಿಸ್ಟೆನ್ಸ್ ಸೇಮ್ ಟೈಮ್, ಸೇಮ್ ಡಿಸ್ಟೆನ್ಸ್ ಸೇಮ್ ಟೈಮ್ ಸೇಮ್ ಡೈರೆಕ್ಷನ್. ದೆನ್ ಇಟ್ ಈ ಮೂರಲ್ಲಿ ಒಂದು ಸೇಮ್ ಹೊಟ್ಟೋಯ್ತು ಅಂತ ಇಟ್ಕೊಳ್ಳಿ. ಸಪೋಸ್ ಇದೇನಾದ್ರು ಅನ್ಇಕ್ವಲ್ ಬರೆದ್ರೆ ಹಿಂದೆ ಇಟ್ಕೊಳ್ಳಿ, ಹೋಯ್ತು ಅವಾಗ ಇಟ್ ಇಸ್ ನೋ ಮೋರ್ ಎ ಯೂನಿಫಾರ್ಮ್ ವೆಲಾಸಿಟಿ. ಇದು ಥಿಯರಿಟಿಕಲಿ ಈ ತರ. ಪ್ರಾಕ್ಟಿಕಲಿ ಏನು ಅಂದ್ರೆ, ನೀವು ಕಾರ್ ಓಡಿಸ್ತಾ ಇರ್ಬೇಕಾರೆ, ಬೈಕ್ ಓಡಿಸ್ತಾ ಇರ್ಬೇಕಾರೆ, ಸ್ಪೀಡೋಮೀಟರ್ ನೀಡ್ಲಿನ ಒಂದೇ ಕಡೆಗೆ ಫಿಕ್ಸ್ ಆಗಿದ್ರೆ ಲೈಕ್ 40 ಕಿಲೋಮೀಟರ್, ಅವಾಗ ದಟ್ ಇಸ್ ಕಾಲ್ಡ್ ಎಸ್ ಎ ಯೂನಿಫಾರ್ಮ್ ವೆಲಾಸಿಟಿ. ಇದು ಬಹಳ ಇಂಪಾರ್ಟೆಂಟ್. ಇದಾದ್ಮೇಲೆ ವಿ ಕಮ್ ಟು ವಾಟ್ ಈಸ್ ನೋನ್ ಎಸ್ ಎ ವೇರಿಯಬಲ್ ವೆಲಾಸಿಟಿ ಅಂತ. ಸೊ ವೇರಿಯಬಲ್ ವೆಲಾಸಿಟಿ ಅಂತಂದ್ರೆ ಏನರ್ಥ? ಈ ವೇರಿಯಬಲ್ ವೆಲಾಸಿಟಿ ಮೀನ್ಸ್ ನೀವು ಇಲ್ಲಿ ಇರೋದ ಸೇಮ್ ಇದೆಯಲ್ಲ, ಸೇಮ್ ಡಿಸ್ಟೆನ್ಸ್ ಸೇಮ್ ಟೈಮ್ ಸೇಮ್ ಡೈರೆಕ್ಷನ್, ಯಾವ್ದಾರು ಒಂದನ್ನ ಸೇಮ್ ಇಲ್ಲ ಅಂತ ಮಾಡ್ಬಿಡಿ. ನೋಡಿ, ಇಲ್ಲಿ ಈಕ್ವಲ್ ಡಿಸ್ಟೆನ್ಸ್ ಇದೆಯಲ್ಲ, ಬೇಕಾದ್ರೆ ಬರೀರಿ ಅನ್ಈಕ್ವಲ್ ಡಿಸ್ಟೆನ್ಸ್ ಟ್ರಾವರ್ಸ್ಡ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್ ಇನ್ ದ ಸೇಮ್ ಡೈರೆಕ್ಷನ್, ಇಟ್ ಈಸ್ ವೇರಿಯಬಲ್. ಅಥವಾ ಇದನ್ನ ಈಕ್ವಲ್ ಇಟ್ಕೊಳ್ಳಿ, ಇದನ್ನ ಅನ್ಈಕ್ವಲ್ ಮಾಡಿ, ದಟ್ಸ್ ಎ ಪಡಿಸೋಣ ಎಸ್ ಅ ವೇರಿಯಬಲ್ ವೆಲಾಸಿಟಿ. ಹಾಗಾದ್ರೆ ಹೇಗೆ ಇದನ್ನ ತೋರಿಸೋದು? ವೆರಿ ಸಿಂಪಲ್. ಎ ಟು ಬಿ 10 meters ಇದೆ, ಯು ವಿಲ್ ಟೇಕ್ 1 second ಟು ಕವರ್ ದಿಸ್ ಡಿಸ್ಟೆನ್ಸ್. ಬಿ ಟು ಸಿ ಏನಾಗುತ್ತೆ ನಿಮ್ಗೆ, ಟ್ರಾಫಿಕ್ ಕ್ಲಿಯರ್ ಆಗಿರುತ್ತೆ. ನೋಡಿ, ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಾ ಇರ್ತೀರಾ, ಸೊ ಇಲ್ಲಿ ಏನಾಗತ್ತೆ ಅಂದ್ರೆ ತುಂಬಾ ಟ್ರಾಫಿಕ್ ಇದ್ದಾಗ ಫಸ್ಟ್ 1 hour ಅಲ್ಲಿ 10 kilometers ಕವರ್ ಮಾಡ್ತೀರಾ. ನೆಕ್ಸ್ಟ್ ಏನಾಗತ್ತೆ, ನಮ್ಮ ಕೆಂಗೇರಿ ದಾಟ್ತಾ ಇದ್ದಾಗ ಟ್ರಾಫಿಕ್ ಕಡಿಮೆ ಇರುತ್ತಲ್ವಾ, ನೆಕ್ಸ್ಟ್ 1 hour ಅಲ್ಲಿ ಯು ವಿಲ್ ಕವರ್ 20 meters. ಅಂದ್ರೆ ನೋಡಿ, ಇಲ್ಲಿ ವೆಲಾಸಿಟಿ ನೋಡಿ, ಇಲ್ಲಿ ವೆಲಾಸಿಟಿ 10 meters per second, ಇಲ್ಲಿ ವೆಲಾಸಿಟಿ ಏನಾಗೋಯ್ತು 20 meters per second. ಮತ್ತೆ ಮುಂದೆ ನೋಡಿ, ಅಲ್ಲಿಂದ ಮುಂದೆ ನೀವು 30 meters ಅನ್ನ ಕವರ್ ಮಾಡ್ತೀರಾ 1 hour ಅಲ್ಲಿ. ಓ, 30 kilometers ಇನ್ ಅವರ್ ನೋಡಿ, ವೆಲಾಸಿಟಿ ಲೆಕ್ಕ ಹಾಕಿ 30 meters per second. ಇವಾಗ ಏನಾಗಿದೆ, ಟ್ರಾಫಿಕ್ ಇದ್ದಿದ್ದಕ್ಕೆ ನೀವು ನಿಮ್ಮ ಕಾರ್ ಅನ್ನ ಅಥವಾ ಬೈಕ್ ಅನ್ನ ವೇರಿಯಬಲ್ ವೆಲಾಸಿಟಿಲಿ, ಅಂದ್ರೆ ಅರ್ಥ ಫಸ್ಟ್ 1 second ಅಲ್ಲಿ 10 meters, ನೆಕ್ಸ್ಟ್ ಸೆಕೆಂಡ್ ಅಲ್ಲಿ 20 meters, ನೆಕ್ಸ್ಟ್ ಸೆಕೆಂಡ್ ಅಲ್ಲಿ 30 ಅಂದ್ರೆ ಫಾಸ್ಟ್ ಆಗಿ ಹೋಗಿದ್ದೀರಾ. ನೋಡಿ, ಇದು ವೇರಿಯಬಲ್ ವೆಲಾಸಿಟಿ. ಅವಾಗ ನೀಡ್ಲು ಮುಂದೆ 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 ಹೋಗ್ತಾ ಇರುತ್ತೆ. ದೇರ್ ಫಾರ್ ವೇರಿಯಬಲ್ ವೆಲಾಸಿಟಿ ಡೆಫಿನೇಷನ್ ಏನು? ಇಲ್ಲಿ ನೋಡಿ, ಈ ಕೇಸ್ ಅಲ್ಲಿ ಎ ಬಾಡಿ ಈಸ್ ಕವರಿಂಗ್ ಅನ್ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್ ಇನ್ ದ ಸೇಮ್ ಡೈರೆಕ್ಷನ್. ತುಂಬಾ ಚೆನ್ನಾಗಿ ಜ್ಞಾಪಕ ಇರಬೇಕು. ಈಗ ಇನ್ನೊಂದು ಇಲ್ಲಿ ನೋಡಿ, ಸಪೋಸ್ ಈಗ ಒಂದು ಬಾಡಿ ಈಗ ಸರ್ಕಲ್ ಅಲ್ಲಿ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ. ಸಪೋಸ್ ನೀವು ಸೈಕಲ್ ಅಲ್ಲೇ ಹಿಂಗ್ ಸರ್ಕಲ್ ಅಲ್ಲಿ ರೌಂಡ್ ಆಗ್ತಾ ಇದ್ದೀರಿ. ಈ ಪಾಯಿಂಟ್ ಅಲ್ಲಿ ನೋಡು, ನಿನ್ ವೆಲಾಸಿಟಿ ಈಸ್ ಡೈರೆಕ್ಟೆಡ್ ಇನ್ ದಿಸ್ ಫ್ಯಾಷನ್, ಬಟ್ ಹಿಯರ್ ಯುವರ್ ಸ್ಪೀಡ್ ಈಸ್ ಈಕ್ವಲ್ ಟು 30 meters per second. ಇಲ್ಲಿ ಈ ಪಾಯಿಂಟ್ ಬರ್ತೀಯ ಅಂತ ಇಟ್ಕೋ. ಇಲ್ಲಿಗೆ ಬಂದಾಗ ಇದು ಪಾಯಿಂಟ್ ಎ, ಈ ಪಾಯಿಂಟ್ ಬಿ, ಇಲ್ಲೂ ಕೂಡ 30 meters per second. ಇಲ್ಲಿಗೆ ಬರ್ತೀಯ, ಇಲ್ಲಿ ಪಾಯಿಂಟ್ ಸಿ ಬಂದಾಗ, ಸೊ ಇವರ್ ಸ್ಪೀಡ್ ಈಸ್ ಈಕ್ವಲ್ ಟು 30 meters per second. ನೋಡಿ, ಎಲ್ಲಾ ಕಡೆನೂ ಸ್ಪೀಡ್ ಸೇಮು, ಇಲ್ಲಿ ವೆಲಾಸಿಟಿ ಡಿಫರೆಂಟ್. ಯಾಕೆ ವೆಲಾಸಿಟಿ ಡಿಫರೆಂಟ್ ಗೊತ್ತಾ? ಪಾರ್ಟಿಕಲ್ ಈಸ್ ಕವರಿಂಗ್ ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಟೈಮ್, ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಟೈಮ್. ನೋಡಿ, ಎಲ್ಲಾ ಕಡೆ ಡೈರೆಕ್ಷನ್ ಇಸ್ ನಾಟ್ ಸೇಮ್, ಡೈರೆಕ್ಷನ್ ಸರಿ ಇಲ್ಲ. ಡೈರೆಕ್ಷನ್ ಎವ್ರಿ ಟೈಮ್ ಯು ಹ್ಯಾವ್ ಟು ಚೇಂಜ್, ಯು ಹ್ಯಾವ್ ಟು ಚೇಂಜ್. ನೋಡಿ, ಸೈಕಲ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಯು ಹ್ಯಾವ್ ಟು ಚೇಂಜ್. ಯಾವಾಗ ನೋಡಿ, ಇಲ್ಲಿ ಈಕ್ವಲ್ ಡಿಸ್ಟೆನ್ಸ್ ಈಕ್ವಲ್ ಟೈಮ್, ಡೈರೆಕ್ಷನ್ ಇಸ್ ನಾಟ್ ಸೇಮ್, ದೇರ್ ಫೋರ್ ಇಟ್ಸ್ ಅ ವೇರಿಯಬಲ್ ವೆಲಾಸಿಟಿ.
ಇವೆಲ್ಲ ಏನಾಗುತ್ತೆ ನಿಮಗೆ ಸಿ ಇ ಟಿಗಳಲ್ಲಿ ದೊಡ್ಡ ದೊಡ್ಡ ಎಕ್ಸಾಮ್ಗಳನ್ನ ಫೇಸ್ ಮಾಡಬೇಕಾದ್ರೆ ಕರೆಕ್ಟಾಗಿ ಡಿಫ್ರೆನ್ಸ್ ಗೊತ್ತಿರುತ್ತೆ, ಡಿಫ್ರೆನ್ಸ್ ಗೊತ್ತಿರಬೇಕು. ಸೊ ಏನು ಹಾಗಂದ್ರೆ ಅದಕ್ಕೆ ಯೂನಿಫಾರ್ಮ್ ಅಂದರೆ ಮೂರು ಸೇಮ್ ಇರಬೇಕು. ಈ ಮೂರಲ್ಲಿ ಒಂದೇನಾದ್ರು ಸೇಮ್ ಇರಲಿಲ್ಲ ಅಂದ್ರೆ ಇಟ್ ಬಿಕಮ್ಸ್ ಎ ವೇರಿಯಬಲ್ ವೆಲಾಸಿಟಿ. ನೆಕ್ಸ್ಟ್ ವಿ ಕಮ್ ಟು ವಾಟ್ ಈಸ್ ನೋನ್ ಆಸ್ ಆವರೇಜ್ ವೆಲಾಸಿಟಿ ಅಂತ, ಬಹಳ ಇಂಪಾರ್ಟೆಂಟ್ ಇದೆ ಆವರೇಜ್ ವೆಲಾಸಿಟಿ. ಸೊ ಈ ಆವರೇಜ್ ವೆಲಾಸಿಟಿ ಅಂದ್ರೆ ಏನರ್ಥ? ಫಸ್ಟ್ ಮ್ಯಾಥಮ್ಯಾಟಿಕಲ್ ಈಕ್ವೇಶನ್ ನೋಡಿ, ಆವರೇಜ್ ವೆಲಾಸಿಟಿ ಅಂದ್ರೆ ಏನು ಅಂತ, ಇದೇ ಡೆಫಿನೇಷನ್ ನಿಮಗೆ. ಯುವರ್ ಆವರೇಜ್ ವೆಲಾಸಿಟಿ ಇಸ್ ಈಕ್ವಲ್ ಟು ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ದ ಟೋಟಲ್ ಟೈಮ್. ಇಲ್ಲಿ ಚೆನ್ನಾಗಿ ಜ್ಞಾಪಕ ಇರಬೇಕು ನಿಮಗೊಂದು, ಇಲ್ಲಿ ಅವರೇಜ್ ಸ್ಪೀಡ್ಗೂ ಇದನ್ನೇ ಬರೀಬಹುದು, ಟೋಟಲ್ ಡಿಸ್ಟೆನ್ಸ್ ಬೈ ಟೋಟಲ್ ಟೈಮ್. ನಿಮಗೊಂದು ಡೌಟ್ ಬರುತ್ತೆ ಇವಾಗ, ಸರ್ ಆವರೇಜ್ ವೆಲಾಸಿಟಿ ಅಂತ ಹೇಳ್ಕೊಂಡು ಡಿಸ್ಟೆನ್ಸ್ ಬರ್ತಿದ್ದೀರಲ್ಲ ಸರ್ ಅಂತ. ನಾನು ಹೇಳಿದ್ದು ಜ್ಞಾಪಕ ಇರಬೇಕು, ಬಾಡಿ ಸೇಮ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರ್ಬೇಕಾರೆ ಡಿಸ್ಟೆನ್ಸ್ ಡಿಸ್ಪ್ಲೇಸ್ಮೆಂಟ್ ಎರಡು ಸೇಮು. ಅದಕ್ಕೋಸ್ಕರ ಇಲ್ಲಿ ಡಿಸ್ಪ್ಲೇಸ್ ಡಿಸ್ಟೆನ್ಸ್ ಅಂತ ಬರೆದ್ರೆ ತಪ್ಪಿಲ್ಲ. ಇವಾಗ ಇದನ್ನ ಏನ್ ಸರ್ ಫಾರ್ಮುಲಾ ಹೇಗೆ ಬರುತ್ತೆ ಇದು ಅಂತಂದ್ರೆ, ಯುವರ್ ಅವರೇಜ್ ವೆಲಾಸಿಟಿ ಇಸ್ ಈಕ್ವಲ್ ಟು ಟೋಟಲ್ ಡಿಸ್ಟೆನ್ಸ್. ನೋಡಿ ಇಲ್ಲಿ ಮೇಲ್ಗಡೆ ಬರೆದಿರೋದು ವೇರಿಯಬಲ್ ಇದೆಯಲ್ಲ, ಇಲ್ಲೇ ನೋಡಿ ಇದನ್ನ ಜನರಲ್ ಆಗಿ ಟೆನ್ ಅಂತ ಹೇಳೋ ಬದಲು ಎಸ್ ಒನ್, ಈ ಟೈಮ್ ಅನ್ನ ಟಿ ಒನ್ ಅಂತ ಕರಿತೀವಿ, ಈ ಡಿಸ್ಟೆನ್ಸ್ ಅನ್ನ ಎಸ್ ಟು ಅಂತ ಕರಿತೀವಿ, ಇದನ್ನ ಟಿ ಟು ಅಂತ ಕರಿತೀವಿ, ಈ ಡಿಸ್ಟೆನ್ಸ್ ಅನ್ನ ಜನರಲ್ ಆಗಿ ಎಸ್ ತ್ರೀ, ಇದನ್ನ ಟಿ ತ್ರೀ. ಅದಕ್ಕೆ ನಿಮ್ ಜನರಲ್ ಆಗಿ ಹೇಳಿದ್ರೆ ಅರ್ಥ ಆಗಲ್ಲ, ಯಾವಾಗ್ಲೂ ಎಕ್ಸಾಂಪಲ್ ತಗೊಂಡು ಹೇಳ್ಬೇಕು. ಈಗ ನೋಡಿ ಇಲ್ಲೇ ನಾವು ಅವರೇಜ್ ವೆಲಾಸಿಟಿ ಕಂಡು ಹಿಡಿಯೋಣ. ಅವರೇಜ್ ವೆಲಾಸಿಟಿ ಟೋಟಲ್ ಡಿಸ್ಟೆನ್ಸ್ ಎಸ್ ಒನ್ ಪ್ಲಸ್ ಎಸ್ ಟು ಪ್ಲಸ್ ಎಸ್ ತ್ರೀ. ನೋಡಿ ಎಸ್ ಒನ್ ಪ್ಲಸ್ ಎಸ್ ಟು ಪ್ಲಸ್ ಎಸ್ ತ್ರೀ ಡಿವೈಡೆಡ್ ಬೈ ಟೋಟಲ್ ಟೈಮ್ ಟಿ ಒನ್ ಪ್ಲಸ್ ಟಿ ಟು ಪ್ಲಸ್ ಟಿ ತ್ರೀ. ಇಷ್ಟೆಲ್ಲ ಹೇಳೋ ಬಂದು ಯುವರ್ ಆವರೇಜ್ ವೆಲಾಸಿಟಿ ಇಸ್ ಈಕ್ವಲ್ ಟು ಯು ಕ್ಯಾನ್ ಕಾಲ್ ಇಟ್ ಎಸ್ ಬೈ ಟಿ. ಅವಾಗ ನಿಮ್ ತಲೆಯಲ್ಲಿ ಇದರ ಅರ್ಥ ಗೊತ್ತಿರಬೇಕು, ಎಸ್ ಅಂದ್ರೆ ಟೋಟಲ್ ಡಿಸ್ಟೆನ್ಸ್, ಟಿ ಅಂದ್ರೆ ಟೋಟಲ್ ಟೈಮ್ ಅಂತ ಅರ್ಥ. ಹಾಗಾದ್ರೆ ಹೆಂಗ್ ಡಿಫೈನ್ ಮಾಡ್ತೀರಾ ಆವರೇಜ್ ವೆಲಾಸಿಟಿ? ಆವರೇಜ್ ವೆಲಾಸಿಟಿ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದ ಟೋಟಲ್ ಡಿಸ್ಟೆನ್ಸ್ ಟ್ರಾವರ್ಸ್ಡ್ ಬೈ ದ ಬಾಡಿ ಇನ್ ಎ ಟೋಟಲ್ ಟೈಮ್ ಇನ್ ದ ಸೇಮ್ ಡೈರೆಕ್ಷನ್. ಅಕಸ್ಮಾತ್ ಡೈರೆಕ್ಷನ್ ಹೇಳಕ್ ಇಷ್ಟ ಇಲ್ಲ ಅಂತ ಇಟ್ಕೊಳ್ಳಿ. ಆವರೇಜ್ ವೆಲಾಸಿಟಿ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದ ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಅಂತಾನೂ ಕೂಡ ಬರೀಬಹುದು. ಇಟ್ಸ್ ಅ ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಇನ್ ಅ ಟೋಟಲ್ ಟೈಮ್, ಎರಡು ಯಾವ್ದು ಬೇಕಾದ್ರೂ ಬರೀಬಹುದು. ಬಟ್ ನಿಮಗೆ ಚೇಂಜ್ ಓವರ್ ಮಾಡಿದಾಗ ಕನ್ಫ್ಯೂಸ್ ಆಗಬಾರ್ದು. ಇವಾಗ ನೋಡಿ ಈ ಎಕ್ಸಾಂಪಲ್ ಅಲ್ಲಿ ನಾನು ಅವರೇಜ್ ವೆಲಾಸಿಟಿ ಕಂಡುಹಿಡಿತೀನಿ. ಎಸ್ ಒನ್ ಅಂದ್ರೆ ಟೆನ್, ಎಸ್ ಟು ಅಂದ್ರೆ ಟ್ವೆಂಟಿ, ಎಸ್ ಟಿ ಅಂದ್ರೆ ಥರ್ಟಿ, ಇದು ಟಿ ಒನ್ ಒಂದು. ಫಾರ್ಚುನೇಟ್ಲಿ ಇಲ್ಲೆಲ್ಲ ಟಿ ಒನ್ 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 ಇದೆ. ಅವಾಗ ಏನಾಗುತ್ತೆ, 60 meters ಡಿವೈಡೆಡ್ ಬೈ 3 seconds, ಆವಾಗ ಇಟ್ ಕಮ್ಸ್ ಔಟ್ ಟು ಬಿ ಈಕ್ವಲ್ ಟು 20 meters per second. ಸೊ ನಿಮಗೆ ಅವರೇಜ್ ವೆಲಾಸಿಟಿ ಎಷ್ಟು ಅಂತ ಕೇಳಿದ್ರೆ 20 meters per second. ಈ ತರದ ಲೆಕ್ಕ ಏನೋ ಮಾಡ್ಬಿಡ್ತೀರಿ, ಫಿಸಿಕಲ್ ಆಗಿ ನಿಮ್ಗೆ ಅದು ಅರ್ಥ ಆಗಲ್ಲ. ಏನೋ 20 meters per second ಅಂತಂದ್ರೆ ಏನು, ಅವರೇಜ್ ವೆಲಾಸಿಟಿ 20 meters per second ಅಂದ್ರೆ ನೋಡಿ, ನೀವು ಬೆಂಗಳೂರು ಟು ಮೈಸೂರು ಹೊರಟಿದ್ದಾಗ ಫಸ್ಟ್ ಅವರ್ ಅಲ್ಲಿ 10 kilometers, ಸೆಕೆಂಡ್ ಅವರ್ ಅಲ್ಲಿ 20 kilometers, ಥರ್ಡ್ ಅವರ್ ಅಲ್ಲಿ 30 kilometers ಹೋಗ್ತೀರಾ. ಅಂದ್ರೆ ಟ್ರಾಫಿಕ್ ಇದ್ದಿದ್ದಕ್ಕೆ ಯು ಆರ್ ಮೂವಿಂಗ್ ವಿತ್ ವೇರಿಯಬಲ್ ವೆಲಾಸಿಟಿ. ನೀನ್ ಇವಾಗ ಏನ್ ಮಾಡ್ತೀಯ, ಅಪ್ಪ ನಂಗೆ ವೇರಿಯಬಲ್ ವೆಲಾಸಿಟಿ ಹೋಗಕ್ ಇಷ್ಟ ಇಲ್ಲಪ್ಪ, ಒಂದೇ ತರ ಹೋಗ್ಬೇಕು ಅಂತ ಆಸೆ ಪಡ್ತೀಯ, ಅವಾಗ ಏನ್ ಮಾಡ್ಬೇಕು ಅಂತ ನೀವು ಲೆಕ್ಕ ಹಾಕ್ಬೇಕು. ಟೋಟಲ್ ಡಿಸ್ಟೆನ್ಸ್ ಎಷ್ಟು, ಟೋಟಲ್ ಟೈಮ್ ಎಷ್ಟು ತಗೊಳತ್ತೆ, ಅವಾಗ 20 ಅಂತ ಬರುತ್ತಲ್ಲ. ನೀನು ನಿನ್ನ ಇವಾಗ ಆಕ್ಸಿಲರೇಟರ್ ಅನ್ನ ಸೆಟ್ ಮಾಡ್ತೀಯ 20ಗೆ, ಸೆಟ್ ಮಾಡಿ ಇಟ್ಕೊಂಡು ಏನ್ ಮಾಡ್ತೀಯ, ಫಸ್ಟ್ ನೋಡಿ ಅವಾಗ 1 second ಗೆ 20 meters ಹೋಗ್ತೀಯ, ಸೆಕೆಂಡ್ ಸೆಕೆಂಡಿಗೆ 2nd ಸೆಕೆಂಡಲ್ಲಿ ಇನ್ನೊಂದು 20, 40 ಆಯ್ತು, ಇನ್ನೊಂದು ಸೆಕೆಂಡಿಗೆ ಎಷ್ಟು ಹೋಗ್ತೀಯ 60. ನೋಡಿ ಅವಾಗ ಟೋಟಲ್ ಆಫ್ 60 meters ಯು ಹ್ಯಾವ್ ಕವರ್ಡ್ ಇನ್ 3 seconds. ನೌ ಯು ಹ್ಯಾವ್ ಮೂವ್ಡ್ ನಾಟ್ ವಿತ್ ವೇರಿಯಬಲ್ ವೆಲಾಸಿಟಿ, ಬಟ್ ಯು ಹ್ಯಾವ್ ಮೂವ್ಡ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ. ಈ ಯೂನಿಫಾರ್ಮ್ ವೆಲಾಸಿಟಿನ ನಾವು ಆವರೇಜ್ ವೆಲಾಸಿಟಿ ಅಂತ ಕರಿತೀವಿ. ಅದಕ್ಕೆ ಆವರೇಜ್ ವೆಲಾಸಿಟಿಗೆ ಈ ಫಾರ್ಮುಲಾ ಗೊತ್ತಿರಬೇಕು, ತುಂಬಾ ಇಂಪಾರ್ಟೆಂಟ್. ಇದಿಷ್ಟನ್ನ ನಾವು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡು ವಿ ನೌ ಸ್ವಿಚ್ ಆನ್ ಟು ವಾಟ್ ಈಸ್ ನೋನ್ ಆಸ್ ದ ಆಕ್ಸಿಲರೇಷನ್. ಸೊ ಇವಾಗ ವಿ ನೌ ಕಮ್ ಟು ಆಕ್ಸಿಲರೇಷನ್. ಏನಿದು ಆಕ್ಸಿಲರೇಷನ್ ಅಂತ ಅಂದ್ರೆ, ಯುವರ್ ಆಕ್ಸಿಲರೇಷನ್ ಈಸ್ ದ ಡೆಫಿನೇಷನ್ ಆಫ್ ದ ಆಕ್ಸಿಲರೇಷನ್ ಈಸ್ ಆಕ್ಸಿಲರೇಷನ್. ಸೊ ಇಟ್ ಈಸ್ ಜಸ್ಟ್ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ಸೊ ಯುವರ್ ಆಕ್ಸಿಲರೇಷನ್ ಇಸ್ ಈಕ್ವಲ್ ಟು ಚೇಂಜ್ ಆಫ್ ವೆಲಾಸಿಟಿ ಡಿವೈಡೆಡ್ ಬೈ ದ ಟೈಮ್ ಟೇಕನ್.
Therefore, your A is equal to, in a simplified manner, you can write it as V by T. Unit of this is equal to meter per second, velocity ke meter per second, arke in munding bari bardo. Unit of acceleration is meter per second square. So, ivaga, e acceleration nandre definition gotayati, yena paanta andre, it is a rate of change of velocity, anta karithivi. Differentiation language al bandre, avaga we write it is to be equal to dv by dt anta barithivi. So acceleration is equal to dv by dt. Bala important idu. So therefore, your basic formula v by t, nee vidanna differentiation rate of change of velocity is called acceleration. Sir, idanna by heart madidre rate of change of velocity anta henga artha madkolodu hage? Iga ರೈಲ್ವೆ ಸ್ಟೇಷನ್ ಇಂದ ಹೊರಡ ಒಂದು ಟ್ರೈನ್ ಅನ್ನ ನೋಡಿ. ಇದು ಪಾಯಿಂಟ್ ಎ. ನೀನು ರೈಲ್ವೆ ಸ್ಟೇಷನ್ ಅಲ್ಲಿ ನಿಂತಿದೀಯ. ಟೈಮ್ ಇಸ್ ಈಕ್ವಲ್ ಟು ಝೀರೋ. ಸೊ ಆ ಟ್ರೈನ್ ರೆಸ್ಟ್ ಅಲ್ಲಿ ಇದೆ ಅಂದ್ರೆ ಇಟ್ಸ್ ವೆಲಾಸಿಟಿ ಝೀರೋ. ನೆಕ್ಸ್ಟ್ ಒಂದ್ ಸೆಕೆಂಡ್ ಅಲ್ಲಿ ನೋಡ್ತೀಯ, ನಿನ್ನ ಟ್ರೈನು ಸ್ಟೇಷನ್ ಅನ್ನ ಬಿಟ್ಟು ಇನ್ ಒನ್ ಸೆಕೆಂಡ್ ರೆಸ್ಟ್ ಅಲ್ಲಿ ಇದ್ದಿದ್ದು ಟ್ರೈನು ಒಂದ್ ಸೆಕೆಂಡ್ ಅಲ್ಲಿ ನೋಡಿದ್ರೆ ವೆಲಾಸಿಟಿ 10 meter per second ಆಗಿರುತ್ತೆ. ಒಂದು ರೆಸ್ಟ್ ಅಲ್ಲಿ ಇತ್ತು. ನೆಕ್ಸ್ಟ್ ಇನ್ನೊಂದು ಸೆಕೆಂಡ್ ಅಲ್ಲಿ ನೋಡ್ತೀಯ, ಸಖತ್ ಫಾಸ್ಟ್ ಆಗಿ ಹೋಗ್ತಾ ಇದೆ ಟ್ರೈನು, 20 meter per second ಇನ್ ದ ಸೆಕೆಂಡ್ ಸೆಕೆಂಡ್. ಎರಡನೇ ಅಂದ್ರೆ ಅರ್ಥ 7:00 ಎ ಹಾವ್ ಸ್ಟಾರ್ಟೆಡ್, 7:00 ಇಸ್ ಯುವರ್ ಝೀರೋ ಟೈಮ್. ಒಂದ್ ಸೆಕೆಂಡ್ ಅಲ್ಲಿ ನೋಡ್ತೀಯ ಟ್ರೈನ್ ಇಸ್ 10 meter per second. ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ನೋಡ್ತೀಯ ಇಟ್ ಈಸ್ 20 meter per second. ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ನೋಡ್ತೀಯ ವೆಲಾಸಿಟಿ ಇಸ್ ಈಕ್ವಲ್ ಟು 30 meter per second ಇನ್ ದ ಥರ್ಡ್ ಸೆಕೆಂಡ್. ಅಂದ್ರೆ ಏನ್ ಅರ್ಥ ಆಗ್ತಾ ಇದೆ, ಸೆಕೆಂಡ್ ಸೆಕೆಂಡ್ಗೂ ಸೆಕೆಂಡ್ ಸೆಕೆಂಡ್ಗೂ ಟ್ರೈನು ಜೋರಾಗಿ ಹೋಗ್ತಾ ಇದೆ. ಅದನ್ನೇ ನಾವು ಫಿಸಿಕ್ಸ್ ಭಾಷೆಯಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಸೆಕೆಂಡ್ ಸೆಕೆಂಡ್ಗೂ ಸೆಕೆಂಡ್ ಸೆಕೆಂಡ್ಗೂ ವೆಲಾಸಿಟಿ ಚೇಂಜ್ ಆಗ್ತಾ ಇದೆ. ಸೊ ನೋಡಿ, ಇಲ್ಲಿ 10 meter per second ಇತ್ತು, ನೆಕ್ಸ್ಟ್ 20 ಆಯ್ತು, ನೆಕ್ಸ್ಟ್ 30 ಆಯ್ತು. ಸೊ ಈ ತರ ಚಕ್ 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 ಅಂತ ಹೋಗುತ್ತಲ್ಲ, ದಟ್ಸ್ ಕಾಲ್ಡ್ ಆಕ್ಸಿಲರೇಷನ್. ಈ ನೋಡಿ, ಏರೋಪ್ಲೇನ್ ಹೋಗ್ಬೇಕಾದ್ರೆ ನೋಡಿ, ಇನ್ನೇನ್ ಟೇಕ್ ಆಫ್ ಆಗ್ಬೇಕು, ನಿಮ್ ಕರ್ಕೊಂಡು ಹೋಗ್ತಾನೆ ಆ ಇದರಲ್ಲಿ ಏರ್ ಸ್ಟ್ರಿಪ್ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಲಾಸ್ಟ್ ಇನ್ನೇನ್ ಟೇಕ್ ಆಫ್ ಆಗ್ಬೇಕು ಅನ್ನೋ ಟೈಮಿಗೆ ಯಾವ ತರ ಸ್ಪೀಡ್ ಅಲ್ಲಿ ಹೋಗ್ತಾನೆ ಅಂತ ಅಂದ್ರೆ 300 kilometers per hour ಸ್ಪೀಡ್ ನಲ್ಲಿ ಹೋಗ್ತಾನೆ ಅವನು. ಅಂದ್ರೆ 50, 100, 150, 200, 250, 300 ಇಲ್ ಟೇಕ್ ಆಫ್. ದಟ್ಸ್ ಅಕ್ಸೆಲರೇಷನ್. ಅಂದ್ರೆ ಅಕ್ಸೆಲರೇಷನ್ ಅಂದ್ರೆ ಬರೀ ಬೈ ಹ್ಯಾಟ್ ಹೊಡೆದಿದ್ ಕಣ್ಣಿಗೆ ಬರಬಾರ್ದು. ನಾನು ಹೇಳದ್ನಲ್ಲ ಇವಾಗ, ಈಗ ನೀವು ಫ್ರೆಂಡ್ಗೆ ಬೈಕಲ್ಲಿ ಕುತ್ಕೊಂಡು ಅಕ್ಸೆಲರೇಟ್ ಮಾಡೋ, ರೈಸ್ ಮಾಡೋ ಅಂತ ಇರ್ತೀರಿ. ಅದೇ ಅರ್ಥ. ಏನು ರೈಸ್ ಮಾಡೋ ಅಂದ್ರೆ, ಆ ಸ್ಪೀಡೋಮೀಟರ್ ನೀಡ್ಲಿ 10 ಇತ್ತು, ನೆಕ್ಸ್ಟ್ 20, ನೆಕ್ಸ್ಟ್ 30, ನೆಕ್ಸ್ಟ್ 40, ಹೀಗೆ ಬರ್ 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 ಅಂತ. ದಟ್ಸ್ ಅಕ್ಸೆಲರೇಷನ್. ಅದು ಏನ್ ನಿಮ್ಗೆ ಅರ್ಥ ಆಗಿರುತ್ತಲ್ಲ, ಫಿಸಿಕ್ಸ್ ಭಾಷೆಯಲ್ಲಿ ಅದನ್ನ ಹೇಳಕ್ ಕಲ್ತಿರ್ಬೇಕು. ಇವಾಗ ನೋಡಿ, ಇದನ್ನ ಕ್ಯಾಲ್ಕುಲೇಷನ್ ಮಾಡಿ. ಸೊ ಇವರ್ ಅಕ್ಸೆಲರೇಷನ್ ಇದೆ ಚೇಂಜ್ ಆಫ್ ವೆಲಾಸಿಟಿ, ಇಲ್ಲಿ ನೋಡಿ 10, ಇಲ್ಲಿ 0, ಇದು 0 second, ಇದು 1 second. ಸೊ ದೇರ್ ಫೋರ್ ಇದು ನೋಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ, 10 meter per second square. ಇಲ್ಲಿಂದ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಅಕ್ಸೆಲರೇಷನ್. ಸೊ ಇಟ್ ಈಸ್ 20 - 10. ಸೊ ಇದು 2nd second, ಇದು 1nd second. ನೋಡಿ, ದಿಸ್ ಈಸ್ ಈಕ್ವಲ್ ಟು 10 meter per second square. ನೋಡಿ, ಅಕ್ಸೆಲರೇಷನ್ ಬೇಕಾದ್ರೆ ಇಲ್ಲಿಂದ ಇಲ್ಲಿ ವರ್ಕೌಟ್ ಮಾಡಿ. ಸೊ ಇಲ್ಲಿಂದ ಇಲ್ಲಿ ವರ್ಕೌಟ್ ಮಾಡಿದ್ರೆ ಇಟ್ ಈಸ್ 30. ನೋಡಿ, ಇಲ್ಲಿಂದ ಇಲ್ಲಿ ವರ್ಕೌಟ್ ಮಾಡಿ. ಸೊ ಇಟ್ ಈಸ್ 30 - 10. 30 - 10. ನೋಡಿ, ಇದು 3 second, ಇದು ನೋಡಿ 1 second. ಎಷ್ಟಾಯ್ತು ಅಲ್ಲಿಗೆ, 30 - 10 = 20/2. ಇಟ್ ಕಮ್ಸ್ ಔಟ್ ಟು ಬೆಸ್ಟ್ ಆಯ್ತು, 10 meter per second square. ನೋಡಿ, ಅಕ್ಸಿಲರೇಷನ್ ಸೇಮ್ ಇದೆ ಅಂದ್ರೆ ಅರ್ಥ, ಇಟ್ ಈಸ್ ಕಾಲ್ಡ್ ಯೂನಿಫಾರ್ಮ್ ಅಕ್ಸಿಲರೇಷನ್. ನಾನು ಬರೆದಿರೋದಿಲ್ಲಿ ಬರೀ ಅಕ್ಸಿಲರೇಷನ್ ಅಲ್ಲ, ಇಟ್ಸ್ ಅ ಯೂನಿಫಾರ್ಮ್ ಅಕ್ಸಿಲರೇಷನ್. ಓ, ಹಾಗಾದ್ರೆ ಯೂನಿಫಾರ್ಮ್ ಅಕ್ಸಿಲರೇಷನ್ ಅಂದ್ರೆ ಡಿಫೈನ್ ಮಾಡೋದು ಹೇಗೆ? ಇಲ್ಲಿ ನೋಡಿ, ವೆಲಾಸಿಟಿ ಈಕ್ವಲ್ ಆಗಿ ಚೇಂಜ್ ಆಗ್ತಾ ಇದೆ. ಇಲ್ಲಿ ನೋಡಿ, ಇದಕ್ಕಿಂತ ಮೊದಲು ನೀವೇನ್ ಡಿಫೈನ್ ಮಾಡಿದ್ರಿ, ಯೂನಿಫಾರ್ಮ್ ವೆಲಾಸಿಟಿ ಈಕ್ವಲ್ ಡಿಸ್ಟೆನ್ಸ್ ಈಕ್ವಲ್ ಟೈಮ್ ಸೇಮ್ ಡೈರೆಕ್ಷನ್. ನೋಡಿ, ಇಲ್ಲಿ ಅದೇ ತರ ಈಕ್ವಲ್ ವೆಲಾಸಿಟಿ ಚೇಂಜಸ್ ಇನ್ ಈಕ್ವಲ್ ಟೈಮ್, ಈಕ್ವಲ್ ವೆಲಾಸಿಟಿ ಚೇಂಜಸ್ ಇನ್ ದ ಈಕ್ವಲ್ ಟೈಮ್, ಈಕ್ವಲ್ ವೆಲಾಸಿಟಿ ಇನ್ ದ ಈಕ್ವಲ್ ಟೈಮ್. ಸೊ ದೇರ್ಫೋರ್ ದಟ್ ಕೈಂಡ್ ಆಫ್ ವೆಲಾಸಿಟಿ ವಿ ಕಾಲ್ ಇಟ್ ಆಸ್ ಎ, ದಟ್ ಕೈಂಡ್ ಆಫ್ ಅಕ್ಸಿಲರೇಷನ್ ವಿ ಕಾಲ್ ಇಟ್ ಆಸ್ ಎ ಯೂನಿಫಾರ್ಮ್ ಅಕ್ಸಿಲರೇಷನ್. ದೇರ್ಫೋರ್, ಸೊ ಇಫ್ ಯು ಆರ್ ಆಸ್ ದ ಕ್ವೆಶನ್ ವಾಟ್ ಈಸ್ ಡಿಫೈನ್ ಯೂನಿಫಾರ್ಮ್ ಅಕ್ಸಿಲರೇಷನ್, ಯುವರ್ ಆನ್ಸರ್ ಶುಡ್ ಬಿ ಇಫ್ ದ ಪಾರ್ಟಿಕಲ್ ಟ್ರಾವರ್ಸಸ್ ವಿತ್ ಆರ್ ಇಫ್
A particle covers, the particle moves with equal velocity in equal intervals of time. Equal intervals of time, then it is called as a uniform acceleration. ಅವಾಗಿಲ್ ಡೌಟ್ ಬರ್ತದೆ ಸರ್ ಸೇಮ್ ಡೈರೆಕ್ಷನ್ ಅಂತ ಹೇಳಕ್ ಬೇಡ್ವಾ? ಬೇಕಾಗಿಲ್ಲ. ಯಾಕೆ ಅಂದ್ರೆ ವೆಲಾಸಿಟಿ ಇಸ್ ಎ ವೆಕ್ಟರ್ ಅಲ್ವಾ, ಡೈರೆಕ್ಷನ್ ವೆಲಾಸಿಟಿನಲ್ಲೇ ಸೇರ್ಕೊಂಡಿದೆ. ಅದರಿಂದ ನೀವು ಮತ್ತೆ ಇನ್ನೊಂದ್ಸರಿ ಡೈರೆಕ್ಷನ್ ಅಂತ ಹೇಳಬಾರದು. ಅದಕ್ಕೋಸ್ಕರ ಡೆಫಿನೇಷನ್ ಆಫ್ ಯೂನಿಫಾರ್ಮ್ ಎಕ್ಸಿಲರೇಷನ್ ಏನು? ಇಫ್ ಎ ಪಾರ್ಟಿಕಲ್ ಟ್ರಾವರ್ಸಸ್ ವಿತ್ ಈಕ್ವಲ್ ವೆಲಾಸಿಟಿ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್ ಇನ್ ದ ಸೇಮ್ ಡೈರೆಕ್ಷನ್ ಅಂತ ಹೇಳೋದು ಬೇಡ. ಇಷ್ಟೇ ಹೇಳಿದ್ರೆ ಸಾಕು. ಇಫ್ ಇಟ್ ಟ್ರಾವರ್ಸಸ್ ಈಕ್ವಲ್ ವೆಲಾಸಿಟಿ ಇನ್ ಈಕ್ವಲ್ ಟೈಮ್ ದೆನ್ ಇಟ್ಸ್ ಕಾಲ್ಡ್ ಯೂನಿಫಾರ್ಮ್ ಆಕ್ಸಿಲರೇಷನ್. ಇಷ್ಟು ಇಂಪಾರ್ಟೆಂಟ್ ಥಿಂಗ್ಸ್ ಅನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡು ವಿ ಸ್ವಿಚ್ ಆನ್ ಟು ದ ವೆಲಾಸಿಟಿ ಟೈಮ್ ಗ್ರಾಫ್. ಸೇ ಎಕ್ಸಾಂಪಲ್ ಫಾರ್ ಯುವರ್ ಯೂನಿಫಾರ್ಮ್ ಎಕ್ಸಿಲರೇಷನ್ ಈಸ್ ಯುವರ್ ಎಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ಎಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ is an example for uniform acceleration. If you ask me how it is, nodi, if you drop a body, neevu drop martire ant idkole, you know that body will come down. ee physics al problem madbekaru gnyapaka irli. Dropped anta andre its initial velocity is zero anta. Nodi, na drop just bidta idene, it is at rest, it drops hing hing ella maadi drop madala. Its dropped means initial velocity is equal to zero. ನೋಡಿ ಅರ್ತ್ ಏನ್ ಮಾಡುತ್ತೆ, ನೀವು ಡ್ರಾಪ್ ಮಾಡ್ತಾ ಇದ್ದಂಗೆ ಅರ್ತ್ ಈ ಬಾಡಿನ ಬಿಟ್ರೆ ಇಟ್ ವಿಲ್ ಪುಲ್ ಡೌನ್. ಸೊ ದಟ್ ಇಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ವೆಲಾಸಿಟಿ ಚೇಂಜ್ ಎಷ್ಟು? 9.8 meters. 9.8 meters per second ಆಗತ್ತೆ. ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ನೋಡಿ ಅರ್ತ್ ಏನ್ ಮಾಡುತ್ತೆ ಅಂದ್ರೆ ಸಖತ್ ಜೋರಾಗಿ ಎಳೆಯುತ್ತೆ. ದಟ್ ಈಸ್ 19.6 meters per second. ನೆಕ್ಸ್ಟ್ ಸೆಕೆಂಡ್ ನಲ್ಲಿ ಅರ್ತ್ ಎಷ್ಟು ಜೋರಾಗಿ ಎಳೆಯುತ್ತೆ ಅಂತಂದ್ರೆ ಇಟ್ಸ್ ಈಕ್ವಲ್ ಟು 29.4 meters per second. ನೆಕ್ಸ್ಟ್ ನೋಡಿದ್ರೆ ಇಟ್ ಈಸ್ 39.2 meters per second. ನೆಕ್ಸ್ಟ್ ನೋಡಿದ್ರೆ 49 meters per second. ನೋಡಿ ಇಲ್ಲಿ ಏನಾಗ್ತಾ ಇದೆ, ಆಸ್ ಇಟ್ ಮೂವ್ಸ್ ಇನ್ ದ ಡೌನ್ವರ್ಡ್ ಡೈರೆಕ್ಷನ್ ನೋಡಿ ವೆಲಾಸಿಟಿ ಇನ್ಕ್ರೀಸ್ ಆಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಅಂದ್ರೆ ಅರ್ಥ ಯುವರ್ ಆಕ್ಸಿಲರೇಷನ್ is equal to 9.8. subtract mari 9.8 minus 0 is 9.8. illindilli nodi acceleration is 9.8, illindilli change nodi 9.8. ee acceleration anna kottirodu namma earth andre gravity kottirodu. adukoskara we say acceleration due to gravity. andre gravity adike acceleration kottide. ಅದಕ್ಕೆ ದಟ್ ಈಸ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ನೋಡಿ ಇದು 9.8 9.6 ಯೂನಿಫಾರ್ಮ್ ಆಕ್ಸಿಲರೇಷನ್. ಅದಕ್ಕೆ ನಿಮ್ಗೆ ಗಿವ್ ಎನ್ ಎಕ್ಸಾಂಪಲ್ ಫಾರ್ ಯೂನಿಫಾರ್ಮ್ ಆಕ್ಸಿಲರೇಷನ್ ಅಂದ್ರೆ ಕೊಡಿ ಇದು ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನಮ್ಮ ಅರ್ಥ ಹತ್ರ ಗ್ರಾವಿಟಿ ಇದ್ದಿದ್ದಕ್ಕೇನೆ ನಾವು ಸಪೋಸ್ ಈಗ ಎಲ್ಲರೂ ಬಿಲ್ಡಿಂಗ್ ಮೇಲ್ಗಡೆ ಅಂತ ಜಂಪ್ ಮಾಡಿದ್ರೆ ನಮಗೂ ನೋಡಿ ಇಷ್ಟಿಷ್ಟು ವೆಲಾಸಿಟಿ ಬರ್ತಾ ಇರುತ್ತೆ. ನೋಡಿ ಈಗ ವೆಲಾಸಿಟಿ ಅದಕ್ಕೆ ನಮ್ಗೆ ಗೊತ್ತಾಗುತ್ತೆ ಬಿಲ್ಡಿಂಗ್ ಇಂದ ಬೀಳ್ತಾ ಇದ್ದಂಗೆ ಸಮಥಿಂಗ್ ವಿಲ್ ಹ್ಯಾಪನ್ ಅಂತ. ಯಾಕೆ ಅಂತಂದ್ರೆ ನೋಡಿ ವೆಲಾಸಿಟಿ ಜಾಸ್ತಿ ಆಗ್ತಾ ಇರುತ್ತೆ. ಇಲ್ಲಿಗೆ ಬಂದಾಗ 49 ನೋಡಿ 5 seconds ಅಲ್ಲಿ ನೀವು ಬಿದ್ರೆ ಯುನೋ ವಾಟ್ ಈಸ್ ಯುವರ್ ವೆಲಾಸಿಟಿ? 49 meters per second. ಅದನ್ನ ಏನಾದ್ರು ನೀವು ಕಿಲೋಮೀಟರ್ ಕನ್ವರ್ಟ್ ಮಾಡಿದ್ರೆ ರಿಮೆಂಬರ್ ಇದು 50 meters per second ಅಂದ್ರೆ ರಿಮೆಂಬರ್ ಇಟ್ ಈಸ್ ಈಕ್ವಲ್ ಟು 180 kilometers per hour. ಅಂದ್ರೆ ನೀವು ಇಲ್ಲಿ ಬೀಳ್ತಾ ಇರ್ತೀರಲ್ಲ ಗ್ರೌಂಡಿಗೆ 5 seconds ನಲ್ಲಿ ನಿಮ್ಮ ವೆಲಾಸಿಟಿ ಎಷ್ಟಾಗಿರುತ್ತೆ ಗೊತ್ತಾ? 180 kilometers per hour ಸ್ಪೀಡ್ ನಲ್ಲಿ ಬರ್ತಾ ಇರ್ತೀರಾ ನೀವು. ಅದಕ್ಕೆ ನಿಮಗೆ ಗೊತ್ತಾಗತ್ತೆ ವೆನ್ ಯು ಜಂಪ್ ಫ್ರಮ್ ದ ಬಿಲ್ಡಿಂಗ್ ಸಮಥಿಂಗ್ ರಾಂಗ್ ವಿಲ್ ಹ್ಯಾಪನ್ ಬಿಕಾಸ್ ಎವ್ರಿ ಟೈಮ್ ಯುವರ್ ವೆಲಾಸಿಟಿ ಇನ್ಕ್ರೀಸಸ್ ಬೈ 9.8 9.8. ದಟ್ ಈಸ್ ಕಾಲ್ಡ್ ಆಕ್ಸಿಲರೇಷನ್. ನೋಡಿ ನಾವು ಕೆಲಸ ಹಿಂಗೆ ಮೇಲ್ಗಡೆ ಬಿಲ್ಡಿಂಗ್ ಇಂದ ಜಂಪ್ ಮಾಡಿದಾಗ ಎಲ್ಲಾರು ಟ್ರೀದಿಂದ ಬಿದ್ದಾಗ ನಾವು ಭೂಮಿನ ಬೈಕೊಂತೀವಿ, ಅಯ್ಯೋ ಕೆಳಗಡೆ ಬಿದ್ದ್ಬಿಟ್ವಿ ಅಂತ. ಯಾಕೆಂದ್ರೆ ಅರ್ಥ ಗ್ರಾವಿಟಿ ಇದೆ. ಈ ಯೋಚನೆ ಮಾಡಿ, ಅರ್ಥ ಹತ್ರ ಗ್ರಾವಿಟಿ ಇಲ್ಲದೆ ಹೋಗಿದ್ರೆ ನೀನೇನಾದ್ರು ಜಂಪ್ ಮಾಡಿದ್ರೆ ಕೆಳಗಡೆ ಬರ್ತಾನೆ ಇರ್ಲಿಲ್ಲ. ಇಫ್ ದೇರ್ ಇಸ್ ನೋ ಗ್ರಾವಿಟಿ ಆರಾಮಾಗಿ ಬರ್ಡ್ ತರ ಹಾರ್ಕೊಂಡಿರ್ಬೋದಾಗಿತ್ತು. ಅದಷ್ಟೇ ಅಲ್ವಾ, ಗ್ರಾವಿಟಿ ಇಲ್ಲದೆ ಹೋಗಿದ್ರೆ ಸಪೋಸ್ ಇಫ್ ಯು ಡ್ರಿಂಕ್ ವಾಟರ್, ವಾಟರ್ ವಿಲ್ ನಾಟ್ ಕಮ್ ಟು ಯುವರ್ ಮೌತ್. ಯಾಕೆ ಅಂದ್ರೆ ಅಲ್ಲಿ ನೀರು ಬಾಯಿಗೆ ಬರ್ಬೇಕಾದ್ರೆ ಗ್ರಾವಿಟಿ ಇರಬೇಕು. ಓಹೋ, ನೋಡಿ ಭಗವಂತ ಎಷ್ಟು ಚೆನ್ನಾಗಿ ಈ ಭೂಮಿನ ಸೃಷ್ಟಿ ಮಾಡಿದ್ದಾನೆ ಅಂದ್ರೆ
ನಮಗೆ ಕುಡಿಯೋದಕ್ಕೆ ನೀರು ಕೊಟ್ಟಿದ್ದಾನೆ. ಗ್ರಾವಿಟಿ ಎಷ್ಟು ಬೇಕೋ ಅಷ್ಟೇ ಇಟ್ಟಿದ್ದಾನೆ, ಜಾಸ್ತಿ ಇಟ್ಟಿರಲಿಲ್ಲ. ನೋಡಿ, ಗ್ರಾವಿಟಿ ಏನಾದ್ರು ಜಾಸ್ತಿ ಇಟ್ಟಿದ್ರೆ ಏನಾಗಿರೋದು ಗೊತ್ತಾ, ನೀವು ಕಾಲನ್ನು ಹಿಂಗೆ ಎತ್ತಕ್ಕಾಗ್ತಿರ್ಲಿಲ್ಲ, ಕಾಲು ಹಿಂಗೆ ಎತ್ತಕ್ಕೋದ್ರೆ ಅರ್ಥ ಎಳಿತಾ ಇತ್ತು. ಗ್ರಾವಿಟಿ ಜಾಸ್ತಿನೂ ಇಲ್ಲ, ಗ್ರಾವಿಟಿ ಕಡಿಮೆ ಇಲ್ಲ. ಕಡಿಮೆ ಇದ್ದಿದ್ರೆ ಮುಂದಿನಲ್ಲಿದ್ದಂಗೆ ಹಾರ್ತಾ ಇದ್ರಿ. ನೋಡಿ, ಅದಕ್ಕೋಸ್ಕರನೇ ವಿ ಥ್ಯಾಂಕ್ ದಿಸ್ ಕ್ರಿಯೇಟರ್ ಬಿಕಾಸ್ ಹಿ ಹ್ಯಾಸ್ ಮೇಡ್ ದಿಸ್ ಅರ್ತ್ ಆನ್ ಅಪ್ರೋಪ್ರಿಯೇಟ್ ಪ್ಲೇಸ್ ಟು ಲೀವ್. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ಅಕ್ಸೆಲರೇಷನ್ ಡ್ಯೂ ಟು ಗ್ರಾವಿಟಿ. ಆವಾಗ ನಿಮಗೆ ಫಿಸಿಕ್ಸ್ದು ಸಿಗ್ನಿಫಿಕೆನ್ಸ್ ಗೊತ್ತಾಗತ್ತೆ. ಹೋ, ವಾಟ್ ಈಸ್ ಅಕ್ಸೆಲರೇಷನ್ ಡ್ಯೂ ಟು ಗ್ರಾವಿಟಿ, ಹಾಗಂದ್ರೆ ಏನು, ಇದು ಇದ್ರೆ ಏನಾಗುತ್ತೆ, ಇದು ಇಲ್ಲದೆ ಹೋದ್ರೆ ಏನಾಗುತ್ತೆ ಅಂತ ತಿಳ್ಕೊಂಡಾಗ ಫಿಸಿಕ್ಸ್ ಬಿಕಮ್ ಮೋರ್ ಇಂಟ್ರೆಸ್ಟಿಂಗ್. ಸುಮ್ಮನೆ ಕೂತ್ಕೊಂಡು ಬೈ ಹಾರ್ಟ್ ಮಾಡ್ಕೊಂಡು ಅದೇನೇನೋ ಮಾಡಿದ್ರೆ ಒಂದು ಪೈಸದ್ದು ಫಿಸಿಕ್ಸ್ ಯೂಸ್ ಆಗಲ್ಲ. ಇಷ್ಟ ಇನ್ಫಾರ್ಮೇಶನ್ ಚೆನ್ನಾಗಿ ತಲೆಯಲ್ಲಿ ಜ್ಞಾಪಕ ಇಟ್ಕೊಂಡು ನಾವು ಈಗ ವಿ ಸ್ವಿಚ್ ಆನ್ ಟು ವಾಟ್ ಈಸ್ ನೋನ್ ಆಸ್ ಎ ಪೊಸಿಷನ್ ಟೈಮ್ ಗ್ರಾಫ್ ಅಂತ ಬರುತ್ತೆ. ಏನಿದು ಪೊಸಿಷನ್ ಟೈಮ್ ಗ್ರಾಫ್ ಅಂತ ಅಂದ್ರೆ, ಈಗ ನಾವು ಒಂದು ಗ್ರಾಫ್ ಅನ್ನ ಪ್ಲಾಟ್ ಮಾಡ್ತೀವಿ. ಏನಪ್ಪ ಅಂತಂದ್ರೆ, ವಿ ಟೇಕ್ ದ ಪೊಸಿಷನ್ ಅಲಾಂಗ್ ದ ವೈ ಆಕ್ಸಿಸ್ ಅಂಡ್ ಟೈಮ್ ಅಲಾಂಗ್ ದ ಎಕ್ಸ್ ಆಕ್ಸಿಸ್. ಪೊಸಿಷನ್ ಡಿನೋಟೆಡ್ ಬೈ ಎಕ್ಸ್, ಟೈಮ್ ಅಲಾಂಗ್ ದ ವೈ ಡೈರೆಕ್ಷನ್. ಈಗ ನೋಡಿ, ಕಾರ್ದ ಎಕ್ಸಾಂಪಲ್ ತಗೊಳ್ಳಿ. ಟೈಮ್ ಝೀರೋ ಇದ್ದಾಗ ಕಾರು ಇಲ್ಲಿ ಇಟ್ಕೊಂಡಿತ್ತು ಅಂದ್ರೆ ಪೊಸಿಷನ್ ಇಸ್ ಝೀರೋ, ನಿಮ್ಮ ಮನೆ ಮುಂದೆ ನಿಂತಿದೆ. ನೆಕ್ಸ್ಟ್ ಒಂದು ಸೆಕೆಂಡ್ ನಲ್ಲಿ ನೋಡ್ತೀರಾ, ನಿಮ್ ಕಾರು 10 meters ಮುಂದೆ ಹೋಗಿದೆ, ಪೊಸಿಷನ್ ಚೇಂಜ್ ಆಗಿದೆ. ಅವಾಗ ಯು ಮಾರ್ಕ್ ದಿಸ್ ಪಾಯಿಂಟ್. ನೆಕ್ಸ್ಟ್ ಇನ್ನೊಂದು ಸೆಕೆಂಡ್ ನಲ್ಲಿ ನೋಡ್ತೀರಿ, ನಿಮ್ ಕಾರು ಇನ್ನೊಂದು 10 meters ಹೋಗಿದೆ, ಅವಾಗ ಮಾರ್ಕ್ ದಟ್ ಪಾಯಿಂಟ್. ನೆಕ್ಸ್ಟ್ ಇನ್ನೊಂದು ಸೆಕೆಂಡ್ ನಲ್ಲಿ ನೋಡ್ತೀರಾ, ಮತ್ತೆ ಮುಂದೆ ಹೋಗಿದೆ. ಓಹೋ, ಈ ಪಾಯಿಂಟ್ ನೆಲ್ಲ ಮಾರ್ಕ್ ಮಾಡಿ ಅವಾಗ ಬರೋ ಗ್ರಾಫ್ ಅನ್ನೇ ವಿ ಕಾಲ್ ಇಟ್ ಆಸ್ ಎ ಪೊಸಿಷನ್ ಟೈಮ್ ಗ್ರಾಫ್ ಅಂತ ಕರಿತೀವಿ. ಸೊ ಯುವರ್ ಪೊಸಿಷನ್ ಟೈಮ್ ಗ್ರಾಫ್ ಇಸ್ ದ ಗ್ರಾಫ್ ಆಫ್ ಪೊಸಿಷನ್ ಟೇಕನ್ ಅಲಾಂಗ್ ದ ವೈ ಆಕ್ಸಿಸ್ ಅಂಡ್ ದ ಟೈಮ್ ಅಲಾಂಗ್ ದ ಎಕ್ಸ್ ಆಕ್ಸಿಸ್. ಈಗ ನೋಡಿ, ಈ ಗ್ರಾಫ್ ನೋಡಿದ್ರೆ ಏನ್ ಗೊತ್ತಾಗತ್ತೆ ನೋಡಿ, ಫಸ್ಟ್ ಸೆಕೆಂಡಿಗೆ 10 meters, ನೆಕ್ಸ್ಟ್ ಸೆಕೆಂಡಿಗೆ ಇನ್ನೊಂದು 10, ನೆಕ್ಸ್ಟ್ ಇನ್ನೊಂದು ಸೆಕೆಂಡ್. ಅಂದ್ರೆ ಎ ಪಾರ್ಟಿಕಲ್ ಈಸ್ ಕವರಿಂಗ್ ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಟೈಮ್, ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಟೈಮ್. ದೇರ್ ಫಾರ್ ಇಟ್ ಇಂಡಿಕೇಟ್ಸ್ ದಟ್, ಏನ್ ಇಂಡಿಕೇಟ್ ಮಾಡುತ್ತೆ, ಯುವರ್ ವೆಲಾಸಿಟಿ ಇಸ್ ಯೂನಿಫಾರ್ಮ್. ಅದಕ್ಕೆ ನಿಮ್ಗೆ ಒಂದ್ ಮಾರ್ಕ್ ಕೇಳ್ತಾರೆ ಕೆಲ ಸಮಯ, ರೈಟ್ ದ ಗ್ರಾಫ್ ಆಫ್ ದ ಪೊಸಿಷನ್ ಟೈಮ್ ಗ್ರಾಫ್ ಇಂಡಿಕೇಟಿಂಗ್ ದ ಯೂನಿಫಾರ್ಮ್ ವೆಲಾಸಿಟಿ. ಅವಾಗ ನೀವು ಈ ತರ ಬರೀಬೇಕು. ಸೊ ವೆಲಾಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನೋಡಿ, ಇದರಲ್ಲಿ ಎರಡನೇ ಗ್ರಾಫ್ ನೋಡಿ ಯಾವ ತರ ಇದೆ ಅಂತ. ಇಲ್ಲಿ ಇಟ್ ಈಸ್ ಅಗೈನ್ ಎ ಗ್ರಾಫ್ ಆಫ್ ಪೊಸಿಷನ್ ಅಂಡ್ ಎ ಟೈಮ್. ಈಗ ನೋಡಿ, ಇದು ಝೀರೋ ಟೈಮ್, ಒಂದು ಸೆಕೆಂಡ್ ಆದಾಗ ಇಲ್ಲಿಲ್ಲ, ಅಲ್ಲಿ ನೆಕ್ಸ್ಟ್ 2 seconds ಆದ ನಿಮ್ ಕಾರಲ್ಲಿ ಇದ್ಕೊಂಡಿದೆ. ಅಂದ್ರೆ ಅರ್ಥ, ರಿಮೆಂಬರ್, ನಿಮ್ ಕಾರು ಇವಾಗ ಟೈಮ್ ಝೀರೋ ಇದ್ರೆ, ಕಾರ್ ಇಲ್ಲೇ ಇದ್ರೆ ಟೈಮ್ ಇಸ್ ಝೀರೋ, ಪೊಸಿಷನ್ ಇಸ್ ಝೀರೋ. ನೀನ್ 1 second ಅಲ್ಲಿ ನೋಡ್ತೀಯ, 1 second ಆದ್ಮೇಲೆ ನೋಡ್ತೀಯ, ನಿನ್ ಕಾರು 20 meters ದೂರದಲ್ಲಿ ಇದೆ, ಇಲ್ಲಿದೆ 20 meters ದೂರದಲ್ಲಿ ಇದೆ. ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ನೋಡ್ತೀಯ, 2nd second ಅಲ್ಲಿ ನೋಡಿ, ಕಾರ್ ನೋಡಿದ್ರೆ ಅಲ್ಲೇ ನಿಂತ್ಕೊಂಡಿದೆ 10 meters ದೂರದಲ್ಲಿ. ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ನೋಡ್ತೀಯ, ಕಾರ್ ಅಲ್ಲೇ ನಿಂತ್ಕೊಂಡಿದೆ ನೋಡಿ, ಅಲ್ಲೇ ಇದೆ ಅಂದ್ರೆ ನಿಮ್ಗೆ ಅರ್ಥ ಆಗ್ಬೇಕು. ಟೈಮ್ ಆಗ್ತಾ ಪೊಸಿಷನ್ ನೋಡಿ, ಇದು 10, ಇದು 20, ಇದು 30 ಅಂದ್ರೆ ಅದ್ರ ಪೊಸಿಷನ್ ಚೇಂಜ್ ಆಗ್ತಾ ಇಲ್ಲ. ಅವಾಗ ನಿಮ್ಗೆ ಗೊತ್ತಿದೆಯಲ್ಲ, ಯಾವ್ದು ಬಾಡಿಗೆ ಪೊಸಿಷನ್ ಚೇಂಜ್ ಆಗಲ್ಲ, ಅವಾಗ ನಾವೇನಂತ ಹೇಳ್ತೀವಿ, ಬಾಡಿ ಇಸ್ ಎಟ್ ರೆಸ್ಟ್ ಕಂಡೀಷನ್. ದೇರ್ ಫಾರ್ ದಿಸ್ ಗ್ರಾಫ್ ಇಂಡಿಕೇಟ್ಸ್ ದಟ್ ದ ಬಾಡಿ ಈಸ್ ಇನ್ ರೆಸ್ಟ್ ಕಂಡೀಷನ್. ಚೆನ್ನಾಗಿ ಜ್ಞಾಪಕ ಇರಬೇಕು ಇದು. ಇಷ್ಟ ಆದ್ಮೇಲೆ ನೆಕ್ಸ್ಟ್ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಈ ಸ್ಲೋಪ್ ಅನ್ನೋದು ಏನು ಇಂಡಿಕೇಟ್ ಮಾಡುತ್ತೆ ಅಂತ. ಇದು ಅನದರ್ ಪೊಸಿಷನ್ ಟೈಮ್ ಗ್ರಾಫ್, ಎಕ್ಸ್ ವರ್ಸಸ್ ಟಿ, ಅಂಡ್ ಹಿಯರ್ ದಿಸ್ ಇಸ್ ಅ ಗ್ರಾಫ್. ಈಗೇನ್ ಮಾಡಿ, ಈ ಗ್ರಾಫಿಗೆ ಯು ಟೇಕ್ ದ ಸ್ಲೋಪ್. ಸ್ಲೋಪ್ ಅಂದ್ರೆ ಯಾವಾಗ್ಲೂ ಏನ್ ಮಾಡಬೇಕು, ಈ ಸ್ಟ್ರೈಟ್ ಲೈನ್ ಪೋರ್ಷನ್ ಅಲ್ಲಿ ಒಂದು ಡೌನ್ ಮಾಡಿ ಒಂದು ಈ ಕಡೆ ಮಾಡಿ, ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಟ್ರಯಾಂಗಲ್ ಬರುತ್ತೆ ಅಲ್ವಾ, ಆವಾಗ ನೀವೇನ್ ಮಾಡಿ ಅದಕ್ಕೆ ಟ್ಯಾನ್ ಥೀಟಾ ತಗೊಳ್ಳಿ, ಆವಾಗ ಸ್ಲೋಪ್ ಬರುತ್ತೆ.
therefore your slope is equal to chanagnya perbeku. This is equal to slope antandre already neevu analytical alli kalthirthira, slope is equal to tan theta. Therefore your m is equal to tan theta andre opposite side by adjacent side, that is BC. What is the tan theta? Is x, that is AB is equal to x. What is this BC? Is equal to time. The rate of change of displacement is called enanta karitana velocity. Adrinda enartha slope of the position time graph enan indicate madute kelidre, slope of the position time graph indicates the velocity of a particle. Tumba important. ಇಷ್ಟು ಇನ್ಫಾರ್ಮೇಶನ್ ತಲೆಯಲ್ಲಿ ಜ್ಞಾಪಕ ಇಟ್ಕೊಂಡು ಈಗ ನಾವು ವಿ ಶಾಲ್ ಸ್ವಿಚ್ ಆನ್ ಟು ವೆಲಾಸಿಟಿ ಟೈಮ್ ಗ್ರಾಫ್, ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ವೆಲಾಸಿಟಿ ಟೈಮ್ ಗ್ರಾಫ್, ಲುಕ್, ವೆಲಾಸಿಟಿ ಟೈಮ್ ಗ್ರಾಫ್ ಈಸ್ ಅ ಗ್ರಾಫ್. ಹೇಗೆ ಬರುತ್ತೆ ಕೇಳಿದ್ರೆ, ಇಟ್ ಈಸ್ ಅ ಗ್ರಾಫ್ ಇನ್ ವಿಚ್ we take the velocity along the y axis and time along the x axis. This is called velocity time graph. The position time graph andre is a graph of position taken along the y axis, time along the x axis. Velocity time graph antandre adhe tarane simple idu. It is a velocity taken along the y axis, time along the x axis. ಸೊ ಇದು ಕೂಡ ಅದೇ ತರನೇ ನೀವು ಬರೀಬಹುದಲ್ವಾ. ಸೊ ಇಟ್ ಇಸ್ ಅ ವೆಲಾಸಿಟಿ ಸೊ ಅಲಾಂಗ್ ದ ವೈ ಆಕ್ಸಿಸ್ ಅಂಡ್ ಟೈಮ್ ಅಲಾಂಗ್ ದ ಎಕ್ಸ್ ಆಕ್ಸಿಸ್. ಇಲ್ಲಿ ನೋಡಿ, ಸ್ಲೋಪ್ ಇಂಡಿಕೇಟ್ಸ್, ಈ ಕೇಸ್ ಅಲ್ಲಿ ಇದು ಸ್ಲೋಪ್ ಆಫ್ ದ ಪೊಸಿಷನ್ ಟೈಮ್ ಗ್ರಾಫ್. ಈಗ ನೋಡಿ, ಇದೇ ತರ ಎಲ್ಲಾದ್ರೂ ನಾನು ವೆಲಾಸಿಟಿ ಟೈಮ್ ಗ್ರಾಫ್ ಗೆ ಅಪ್ಲೈ ಮಾಡ್ತೀನಿ. ಲುಕ್, ಇವಾಗ ಇದು ಯಾವ ತರ ಅಂದ್ರೆ, ಟೈಮ್ ಜೀರೋ ಇದ್ದಾಗ ನಿಮ್ ಕಾರು ನಿಮ್ ಮನೆ ಮುಂದೆ ನಿಂತಿದೆ, ವೆಲಾಸಿಟಿ ಝೀರೋ. ನೆಕ್ಸ್ಟ್ ಒಂದ್ ಸೆಕೆಂಡ್ ಆದ್ಮೇಲೆ ನೋಡ್ತೀಯಾ, ನಿನ್ ಕಾರಿನ ವೆಲಾಸಿಟಿ 10 meters ಆಗೋಗ್ಬಿಟ್ಟಿದೆ, 10 meters per second. ನೆಕ್ಸ್ಟ್ ಒಂದ್ ಸೆಕೆಂಡ್ ಅಲ್ಲಿ ನೋಡ್ತೀಯಾ, 20 meters per second ಆಗೋಗ್ಬಿಟ್ಟಿರುತ್ತೆ. ಮಾರ್ಕ್ ದ ಪಾಯಿಂಟ್ಸ್. ನೆಕ್ಸ್ಟ್ ಒಂದ್ ಸೆಕೆಂಡ್ ಅಲ್ಲಿ ನೋಡ್ತೀಯಾ, 30 meters per second ಆಗಿರುತ್ತೆ. ಓಹೋಹೋ, ಇಲ್ಲಿ ಏನಾಗ್ತಾ ಇದೆ, ಸೆಕೆಂಡ್ ಸೆಕೆಂಡ್ಗೂ ಸೆಕೆಂಡ್ ಸೆಕೆಂಡ್ಗೂ ವೆಲಾಸಿಟಿ ಚೇಂಜ್ ಆಗ್ತಾ ಇದೆ. This rate of change of velocity is called acceleration. Here, in this case, ಈ ಗ್ರಾಫ್ ಏನ್ ಇಂಡಿಕೇಟ್ ಮಾಡುತ್ತೆ ಕೇಳಿದ್ರೆ, ಚೆನ್ನಾಗಿ ಜ್ಞಾಪಕ ಇರಬೇಕು, ಇನಿಷಿಯಲ್ ವೆಲಾಸಿಟಿ ಝೀರೋ ಅಂಡ್ ಆಕ್ಸಿಲರೇಷನ್ ಈಸ್ ಯೂನಿಫಾರ್ಮ್. ಈ ತರ ಕ್ವಶನ್ಸ್ ಗಳು ಕೇಳ್ತಾರೆ ನಿಮ್ಗೆ, ರೈಟ್ ದ ವೆಲಾಸಿಟಿ ಟೈಮ್ ಗ್ರಾಫ್ ಇಂಡಿಕೇಟಿಂಗ್ ದ ಬಾಡಿ ಮೂವಿಂಗ್ ವಿತ್ ಯೂನಿಫಾರ್ಮ್ ಆಕ್ಸಿಲರೇಷನ್. ಅವ ನೀವೇನ್ ಮಾಡಬೇಕು, ಈ ತರದ ಗ್ರಾಫ್ ನ ಹಾಕೊಂಡು ಇಲ್ಲಿಂದ ಹೇಳಿದ್ರೆ, ಇಲ್ಲಿ ಟೈಮ್ ಝೀರೋ ಇದ್ದಾಗ ರೆಸ್ಟ್ ಅಲ್ಲಿ ಇತ್ತು ಅಂದ್ರೆ ಇನಿಷಿಯಲ್ ವೆಲಾಸಿಟಿ ಝೀರೋ, ನಿಮ್ ಮನೆ ಹತ್ರ ನಿಂತ್ಕೊಂಡಿತ್ತು, ನೆಕ್ಸ್ಟ್ ಸೆಕೆಂಡ್ಗೆ 10 meters per second ಹಂಗ ಹೋಗತ್ತೆ, ಯುನಿಟ್ ಆಫ್ ವೆಲಾಸಿಟಿ ಈಸ್ meters per second ಅಲ್ವಾ. ನೆಕ್ಸ್ಟ್ ಸೆಕೆಂಡ್ಗೆ 20 meters, ನೋಡಿ, ಸೆಕೆಂಡ್ ಸೆಕೆಂಡ್ಗೂ ಸೆಕೆಂಡ್ ಸೆಕೆಂಡ್ಗೂ ವೆಲಾಸಿಟಿ ಜಾಸ್ತಿ ಆದ್ರೆ ಏನಂತ ಕರಿತೀವಿ, ಆಕ್ಸೆಲರೇಷನ್. ಇಲ್ಲಿ ಬನ್ನಿ, ಅದೇ ನೋಡಿ ಪೊಸಿಷನ್ ಟೈಮ್ ತರದಲ್ಲಿ ವೆಲಾಸಿಟಿ ಟೈಮ್ ಗ್ರಾಫ್. ಈಗೇನ್ ಮಾಡ್ತೀರಾ ಗೊತ್ತಾ, ಈಗ ನೋಡ್ತೀಯ, ಟೈಮ್ ಝೀರೋ ಇದ್ದಾಗ ವೆಲಾಸಿಟಿ ಇಸ್ 20. ಏನ್ ಟೈಮ್ ಝೀರೋ ಇದ್ದ ವೆಲಾಸಿಟಿ 20 ಅಂದ್ರೆ, ನೀನ್ ಬಸ್ ಸ್ಟಾಪ್ ನಲ್ಲಿ ನಿಂತಿದೀಯಪ್ಪ, ಯಾವನೊಬ್ಬ ಬೈಕ್ ಅಲ್ಲಿ ಬರ್ತಾ ಇದ್ದಾನೆ, ನೀನ್ ಬಸ್ ಸ್ಟಾಪ್ ಅಲ್ಲಿ ಇದ್ಕೊಂಡು ಟೈಮ್ ರೆಕಾರ್ಡ್ ಮಾಡ್ತೀಯ, ಝೀರೋ ಕರೆಕ್ಟ್ ಆಗಿ 8 o'clock ಝೀರೋ ಟೈಮ್. ಅವ್ನ್ ವೆಲಾಸಿಟಿ ಚೆಕ್ ಮಾಡ್ತೀಯಾ, ನೋಡಿದ್ರೆ ಅವ್ನು 20 meters per second ಅಲ್ಲಿ ಇರ್ತಾನೆ. ಅಂದ್ರೆ ಇಲ್ಲಿ ಇನಿಷಿಯಲ್ ವೆಲಾಸಿಟಿ ಇಸ್ ನಾಟ್ ಝೀರೋ, ಚೆನ್ನಾಗಿ ಜ್ಞಾಪಕ ಇರ್ಬೇಕು. ಈಗ ಅವನೇನ್ ಮಾಡ್ತಾನೆ, ನೀನ್ ನೋಡ್ತಾನೆ ಇರ್ತೀಯ, ಕರೆಕ್ಟ್ ಆ ಟೈಮ್ 8 o'clock ಶುರು ಮಾಡಿದಾಗ ಅವ್ನ ವೆಲಾಸಿಟಿ 20 meters per second ಇತ್ತು, ನೆಕ್ಸ್ಟ್ ಸೆಕೆಂಡ್ ನೋಡ್ತೀಯ 20 meters per second ಅಲ್ಲೇ ಇದ್ದಾನೆ, ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ನೋಡ್ತೀಯ 20 meters per second. ಅಂದ್ರೆ ಅರ್ಥ ಏನು, ಆಕ್ಸೆಲರೇಟರ್ ಅವನು ರೈಸೇ ಮಾಡಿಲ್ಲ, ಒಂದೇ ತರ ಇಟ್ಕೊಂಡಿದ್ದಾನೆ. ಅಂದ್ರೆ ಅವಾಗ ಏನಾಗಿದೆ, ವೆಲಾಸಿಟಿ ಒಂದೇ ತರ ಇದೆ ಅಂತ ಅಂದ್ರೆ, ದೇರ್ ಫೋರ್ ಚೆನ್ನಾಗಿ ಜ್ಞಾಪಕ ಇರಬೇಕು, ಇಲ್ಲಿ ವೆಲಾಸಿಟಿ ಚೇಂಜ್ ಆಗ್ತಾ ಇಲ್ಲ, ವೆಲಾಸಿಟಿ ಇಸ್ ಕಾನ್ಸ್ಟೆಂಟ್ ಹಿಯರ್, ವೆಲಾಸಿಟಿ ಇಸ್ ಯೂನಿಫಾರ್ಮ್ ಅಂತ. ವೆಲಾಸಿಟಿ ಯೂನಿಫಾರ್ಮ್ ಅಂದ್ರೆ ವಾಟ್ ಇಸ್ ಆಕ್ಸಿಲರೇಷನ್, ಝೀರೋ. ತುಂಬಾ ಚೆನ್ನಾಗಿ ಜ್ಞಾಪಕ ಇರಬೇಕು. ಇದು ಎರಡನೇ ಗ್ರಾಫ್, ಯೂನಿಫಾರ್ಮ್ ವೆಲಾಸಿಟಿ.
ನೆಕ್ಸ್ಟ್ ಗ್ರಾಫಿಕ್ ಬನ್ನಿ. ಸೊ ದಿಸ್ ಈಸ್ ದ ಗ್ರಾಫ್ ನಂಬರ್ ಒನ್, ದಿಸ್ ಈಸ್ ದ ಗ್ರಾಫ್ ನಂಬರ್ ಟೂ. ನೌ ಯು ಲುಕ್ ಅಟ್ ದ ಗ್ರಾಫ್ ನಂಬರ್ ತ್ರೀ. ಹಿಯರ್ ಯು ಲುಕ್ ಅಟ್ ದ ಗ್ರಾಫ್ ವೆರಿ ಇನ್ ದಿಸ್ ವೆಲಾಸಿಟಿ ಟೈಮ್ ಗ್ರಾಫ್ ವೆರಿ ಇಂಪಾರ್ಟೆಂಟ್ ಇಟ್ ಈಸ್. ಈಗ ನೋಡಿ ಟ್ರೈನ್ ಮೋಷನ್ ಸ್ಟಡಿ ಮಾಡಿ. ಒಂದು ಟ್ರೈನ್ ಬರ್ತಾ ಇದೆಯಪ್ಪ, ರೈಲ್ವೆ ಸ್ಟೇಷನ್ ಇಂದ ಬರ್ತಾ ಇದೆ, ಅಲ್ಲಿ ರೈಲ್ ಎಲ್ಲೋ ದೂರದಿಂದ ಬರ್ತಾ ಇದೆ. ನೀನು ಸ್ಟಾರ್ಟ್ ಮಾಡ್ತೀಯ ಟ್ರೈನ್, ಓ ಟ್ರೈನ್ ಕಾಣಿಸ್ತಾ ಇದೆ, ಓ ಇಟ್ಸ್ ಕಮಿಂಗ್, ಟೈಮ್ ಝೀರೋ, ವೆಲಾಸಿಟಿ ನೋಡಿದ್ರೆ 50 meters per second. ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ನೋಡ್ತೀಯ ವೆಲಾಸಿಟಿ 40 ಆಗ್ಬಿಟ್ಟಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ನೋಡ್ತೀಯ ವೆಲಾಸಿಟಿ ಟ್ರೈನ್ 30 ಆಗಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ನೋಡ್ತೀಯ 20. ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ನೋಡ್ತೀಯ 0. ಅವಾಗ ಇದನ್ನೆಲ್ಲ ಮಾರ್ಕ್ ಮಾಡ್ತೀಯ. ಮಾರ್ಕ್ ಮಾಡಿದಾಗ ನಿಂಗೆ ಏನು ಗೊತ್ತಾಗತ್ತೆ, ಟೈಮ್ ಆಗ್ತಾ ವೆಲಾಸಿಟಿ ಡಿಕ್ರೀಸ್ ಆಗ್ತಾ ಇದೆ. ನೋಡಿ ಇಲ್ಲಿ ಟೈಮ್ ಆಗ್ತಾ ವೆಲಾಸಿಟಿ ಜಾಸ್ತಿ ಆಗ್ತಾ ಇದೆ, ಇಲ್ಲಿ ಟೈಮ್ ಆಗ್ತಾ ವೆಲಾಸಿಟಿ ಕಡಿಮೆ ಆಗ್ತಾ ಇದೆ. ಅವಾಗ ದಿಸ್ ಈಸ್ ಎ ಗ್ರಾಫ್ ಆಫ್ ಯು ನಾಟ್ ಈಕ್ವಲ್ ಟು 0, ದಟ್ ಈಸ್ ಎ ಈಸ್ ಈಕ್ವಲ್ ಟು ನೆಗೆಟಿವ್ ಅಂದ್ರೆ ಇಟ್ ಈಸ್ ಕಾಲ್ಡ್ ಆಸ್ ಎ ರಿಟಾರ್ಡೇಷನ್. ಚೆನ್ನಾಗಿ ಜ್ಞಾಪಕ ಇರ್ಬೇಕು ಈ ಟರ್ಮ್ಗಳೆಲ್ಲ. ಎಕ್ಸಲರೇಷನ್ ಅಂದ್ರೆ ಜೋರಾಗಿ ಹೋಗೋದು, ರಿಟಾರ್ಡೇಷನ್ ಅಂದ್ರೆ ಸ್ಲೋ ಆಗೋದು. ಈಗ ನೋಡಿ ನಿಮ್ಮ ಮನೆ ಹತ್ರ ಬರ್ಬೇಕಾದ್ರೆ ಸಪೋಸ್ ಇಫ್ ಯು ವಾಂಟ್ ಟು ರೀಚ್ ದ ಹೋಮ್, ಏನ್ ಮಾಡ್ತೀರಾ, ನಿಮ್ ಬೈಕ್ ಇವಾಗ 100 kilometers per hour ಇದ್ರೆ ನೀವು 100 into 80 ಬರ್ತೀರಾ, 60 ಬರ್ತೀರಾ, 40 ಬರ್ತೀರಾ, 20 ಬರ್ತೀರಾ, 10 ಬರ್ತೀರಾ, ಫೈನಲಿ 0. ಇದೇ ಗ್ರಾಫ್. ನೀವು ಔಟ್ಸೈಡ್ ಹೋಗಿದ್ದಾಗ ಇಫ್ ಯು ಆರ್ ರೀಚಿಂಗ್ ದ ಹೋಮ್, ದಿಸ್ ಈಸ್ ಅ ಗ್ರಾಫ್. ನೋಡಿ ಫೈನಲ್ ಆಗಿ ಮನೆ ಹತ್ರ ಬಂದಾಗ ಇವರ ವೆಲಾಸಿಟಿ 0. ಇದು ಇಫ್ ಯು ಆರ್ ಸ್ಟಾರ್ಟಿಂಗ್ ಫ್ರಮ್ ಯುವರ್ ಹೋಮ್, ದಿಸ್ ಈಸ್ ದ ವೆಲಾಸಿಟಿ ಟೈಮ್ ಗ್ರಾಫ್. ಎಷ್ಟು ಸಿಂಪಲ್ ಆಗಿದೆ, ನಮಗೆ ನಾವು ಅಪ್ಲೈ ಮಾಡ್ಕೊಂಡ್ರೆ ಸರಿ ಅಷ್ಟೇನೆ. ಇವಾಗ ನೋಡಿ ನೆಕ್ಸ್ಟ್ ಇನ್ನೊಂದು ಗ್ರಾಫ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀವೇ ಹೇಳ್ಬೋದು. ಈ ಗ್ರಾಫ್ ಅಲ್ಲಿ ಇಸ್ ಅ ಗ್ರಾಫ್ ಆಫ್ ವೆಲಾಸಿಟಿ ಅಂಡ್ ಟೈಮ್ ಗ್ರಾಫ್. ಈ ತರ ಇದೆ ರೆಸ್ಪಾನ್ಸ್ ಅಂತ ಇಟ್ಕೊಳ್ಳಿ. ಇಸ್ ಅ ರೆಸ್ಪಾನ್ಸ್. ಇದೇನರ್ಥ, ಏನಿಲ್ಲ, ನಿನ್ ಬಸ್ ಸ್ಟಾಪ್ ಅಲ್ಲಿ ನಿಂತಿದ್ಯಾ, ಯಾನೊಬ್ಬ ಕಾರಲ್ಲಿ ಬರ್ತಾ ಇದ್ದಾನೆ, ಹಿಸ್ ವೆಲಾಸಿಟಿ ನೋಡ್ತೀಯ, ನೀನ್ ಚೆಕ್ ಮಾಡ್ತೀಯ, ಟೈಮ್ 0 ಇದ್ದಾಗ ಹಿಸ್ ವೆಲಾಸಿಟಿ ಇಸ್ 20 meters per second. ಅವ್ನು ಬರ್ಬೇಕಾದ್ರೆ ಬರ್ತಾ ಇದ್ದ, ನೀನ್ ಕರೆಕ್ಟ್ ಟೈಮ್ ರೆಕಾರ್ಡ್ ಮಾಡ್ತೀಯ, ಹಿಸ್ ವೆಲಾಸಿಟಿ ವಾಸ್ 20. ದೇರ್ಫಾರ್ ಇನಿಷಿಯಲ್ ವೆಲಾಸಿಟಿ ಇಸ್ ನಾಟ್ ಈಕ್ವಲ್ ಟು 0. ನೆಕ್ಸ್ಟ್ ನೋಡ್ತೀಯ ಸೆಕೆಂಡ್ ಅಲ್ಲಿ ವೆಲಾಸಿಟಿ ಜಾಸ್ತಿ ಆಗತ್ತೆ, ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಇನ್ನೂ ಜಾಸ್ತಿ ಆಗತ್ತೆ, ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಇನ್ನೂ ಇನ್ಕ್ರೀಸ್ ಆಗತ್ತೆ. ಓ ಟೈಮ್ ಆಗ್ತಾ ವೆಲಾಸಿಟಿ ಇನ್ಕ್ರೀಸ್ ಆಗ್ತಾ ಇದೆ. ಇಲ್ಲಿ ನೋಡ್ತೀಯ ದಿಸ್ ಈಸ್ ಕಾಲ್ಡ್ ಫೈನಲ್ ವೆಲಾಸಿಟಿ ಅಂತ ಕರಿತೀವಿ. ದಿಸ್ ಈಸ್ ಇನಿಷಿಯಲ್ ವೆಲಾಸಿಟಿ, ದಿಸ್ ಈಸ್ ಅ ಫೈನಲ್ ವೆಲಾಸಿಟಿ. ಓಹೋ, ಏನ್ ಗ್ರಾಫ್ ಇದು, ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ, ಹಿಯರ್ ಇನಿಷಿಯಲ್ ವೆಲಾಸಿಟಿ ಇಸ್ ನಾಟ್ ಈಕ್ವಲ್ ಟು 0 ಅಂಡ್ ದ ಆಕ್ಸಿಲರೇಷನ್ ಇಸ್ ಯೂನಿಫಾರ್ಮ್. ಈ ಗ್ರಾಫ್ ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಡಿರೈವೇಷನ್ ಗೆಲ್ಲ ನಾವು ಇದನ್ನೇ ಯೂಸ್ ಮಾಡ್ತೀವಿ. ಸೊ ಈ ಗ್ರಾಫ್ ಯು ನಾಟ್ ಈಕ್ವಲ್ ಟು 0 ಎ ಯೂನಿಫಾರ್ಮ್. ಈ ಗ್ರಾಫ್ ಅಲ್ಲಿ ಯು ನಾಟ್ ಈಕ್ವಲ್ ಟು 0 ಯೂನಿಫಾರ್ಮ್ ರಿಟಾರ್ಡೇಷನ್. ಡಿಫ್ರೆನ್ಸಸ್ ಗೊತ್ತಿರಬೇಕು. ಸಪೋಸ್ ಇವಾಗ ನೀನು ಇಲ್ಲೊಂದು ಗ್ರಾಫ್ ಬರದೆ ಅಂತ ಇಟ್ಕೋ. ಸಪೋಸ್ ಯು ರೈಟ್ ಎ ಗ್ರಾಫ್ ಹಿಯರ್, ಏನಪ್ಪ ಅಂದ್ರೆ ಹೀಗೆ ಆಗೋ ಒಂಥರ ಬರದೆ. ದಿಸ್ ಇಸ್ ವೇರಿಯಬಲ್ ವೆಲಾಸಿಟಿ, ಎಕ್ಸಿಲರೇಟ್ ಆಗ್ತಾ ಇದೆ ನೋಡಿ, ಇದು ಎಕ್ಸಿಲರೇಟ್ ಆಗ್ತಾ ಇದೆ, ವೇರಿಯಬಲ್ ಎಕ್ಸಿಲರೇಷನ್, ಇದು ಯೂನಿಫಾರ್ಮ್ ಅಲ್ಲ, ವೇರಿಯಬಲ್ ಎಕ್ಸಿಲರೇಷನ್. ಯೂನಿಫಾರ್ಮ್ ಅಂದ್ರೆ ಹೀಗೆ ಒಂದೇ ತರ ಇದೆ ವೇರಿಯಬಲ್. ನೋಡಿ ವೆಲಾಸಿಟಿ ಇನ್ಕ್ರೀಸ್ ಆಯ್ತು, ಡಿಕ್ರೀಸ್ ಆಯ್ತು, ಇನ್ಕ್ರೀಸ್ ಆಯ್ತು, ಡಿಕ್ರೀಸ್ ಆಯ್ತು, ವೇರಿಯಬಲ್ ಎಕ್ಸಿಲರೇಷನ್. ಸೊ ಇದಾದ್ಮೇಲೆ ನೆಕ್ಸ್ಟ್ ನಿಮಗೆ ಲಾಸ್ಟ್ ಒಂದು ಬಹಳ ಈ ಗ್ರಾಫ್ ನ ನೋಡಿ, ವೆಲಾಸಿಟಿ ಟೈಮ್ ಗ್ರಾಫ್. ಲುಕ್ ಅಟ್ ದಿಸ್ ಗ್ರಾಫ್. ಈ ಗ್ರಾಫ್ ನ ನೋಡಿದಾಗ ಇಲ್ಲಿ ಸ್ಲೋಪ್ ತಗೊಳ್ಳಿ. ಹಿಂದೆ ಪೊಸಿಷನ್ ಟೈಮ್ ಗ್ರಾಫ್ ಅಲ್ಲಿ ಸ್ಲೋಪ್ ತಗೊಂಡಿದ್ರಲ್ಲ, ಅದೇ ತರ ಇಲ್ಲೂ ಸ್ಲೋಪ್ ತಗೊಳ್ಳಿ. ಸ್ಲೋಪ್ ಅಂದ್ರೆ ನಿಮ್ಗೆ ಗೊತ್ತಿದೆ ಟ್ಯಾನ್ ಥೀಟಾ, ಎ ಬಿ ಸಿ. ಇಲ್ಲಿ ಸ್ಲೋಪ್ ತಗೊಂಡಾಗ ಇನ್ ದಿಸ್ ಕೇಸ್ ಯುವರ್ ಸ್ಲೋಪ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ದಟ್ ಈಸ್ ಸ್ಲೋಪ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ಸ್ಲೋಪ್ ಇಸ್ ಡಿನೋಟೆಡ್ ಬೈ ಎಂ. ಟ್ಯಾನ್ ಥೀಟಾ ಅಂತ ಅಂದ್ರೆ ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್. Therefore, your opposite side is velocity, adjacent side is time, and therefore your acceleration. Andre en artha, m is equal to a andre, slope of position, slope of velocity time graph indicates acceleration. Bala important. Previous case alli, slope of position time graph indicates the velocity.
whereas the slope of velocity time graph indicates the acceleration. ಇಷ್ಟು ಇನ್ಫಾರ್ಮೇಶನ್ ಗೊತ್ತಾದ್ಮೇಲೆ ನಿಮ್ಗೆ ಟೂ ಮಾರ್ಕ್ಸ್ಗೆ ಕೆಲವು ಸಮಯ ಕೇಳ್ತಾರೆ, ಮೆನ್ಷನ್ ದ ಯೂಸಸ್ ಆಫ್ ವೆಲಾಸಿಟಿ ಟೈಮ್ ಗ್ರಾಫ್ ಅಂತ ಕೇಳ್ತಾರೆ. ಬಹಳ ಇಂಪಾರ್ಟೆಂಟ್ ಇದು. ನೀವಿಷ್ಟು ವೆಲಾಸಿಟಿ ಟೈಮ್ ಗ್ರಾಫ್ ಮೇಲೆ ತಿಳ್ಕೊಂಡಾದ್ಮೇಲೆ ಯೂಸಸ್ ಏನು? ಯೂಸಸ್ ನೋಡಿ, ಇದು ನೀವು ಸುಮ್ಮನೆ ಬರೀ ಲೈನ್ ಹೇಳಿದ್ರೆ ಉಪಯೋಗ ಇಲ್ಲ. ಎವ್ರಿ ಟೈಮ್ ನೀನೇ ಬೈಕ್ ಓಡಿಸ್ತಾ ಇದೀಯಾ ಅಂತ ಅದು ನೀವು ತಿಳ್ಕೋಬೇಕು. ನಿಮ್ಮ ಮನೆಯಿಂದ ಬೈಕ್ ಬಿಟ್ಕೊಂಡು ಹೋಗ್ತಾ ಇದೀಯಾ, ಇದನ್ನ ನೋಡ್ಕೊಂಡಾಗ ಯು ಆರ್ ರೀಚಿಂಗ್ ದ ಹೋಮ್. ಇವೆಲ್ಲ ನೀನೇ ಫಿಸಿಕಲ್ ಆಗಿ ಪಿಕ್ಚರ್ನ ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ ಮಾತ್ರ ಅರ್ಥ ಆಗತ್ತೆ. ಯೂಸಸ್ ನೋಡಿ, ಯೂಸಸ್ ಏನಿದೆ ಇಲ್ಲಿ ಅಂದ್ರೆ, ಫಸ್ಟ್ ಆಫ್ ಆಲ್ ವೆಲಾಸಿಟಿ ಟೈಮ್ ಗ್ರಾಫ್ ಹೆಲ್ಪ್ಸ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದ ನೇಚರ್ ಆಫ್ ಮೋಷನ್. ಅಂದ್ರೆ ಇಲ್ಲಿ ಮೋಷನ್ ಯಾವ ತರದ ನೇಚರ್ ಅಲ್ಲಿ ಇದೆ ನೋಡಿ. ಇದು ನೋಡಿ ನೇಚರ್ ನೋಡಿ, ಇದು ಯು ಜೀರೋ ಎ ಯೂನಿಫಾರ್ಮ್, ಯು ನಾಟ್ ಈಕ್ವಲ್ ಟು ಜೀರೋ ಎ ನೆಗೆಟಿವ್. ಇಲ್ಲಿ ನೋಡಿ, ಇಟ್ ಈಸ್ ಯೂನಿಫಾರ್ಮ್ ವೆಲಾಸಿಟಿ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ನೇಚರ್. ಅಷ್ಟೇ ಅಲ್ಲ, ಯು ಕ್ಯಾನ್ ಕ್ಯಾಲ್ಕುಲೇಟ್ ಇನ್ಸ್ಟ್ಯಾಂಟೇನಿಯಸ್ ವೆಲಾಸಿಟಿ. ಯು ಕ್ಯಾನ್ ಕ್ಯಾಲ್ಕುಲೇಟ್ ಇನ್ಸ್ಟ್ಯಾಂಟೇನಿಯಸ್ ವೆಲಾಸಿಟಿ ಯೂಸಿಂಗ್ ದಿಸ್ ಗ್ರಾಫ್. ಏನ್ ಹಾಗಂದ್ರೆ, ನೀನೊಂದು ಕ್ವಶನ್ ಕೇಳ್ತೀಯ, ಸರ್ ವೆಲಾಸಿಟಿ ಎಟ್ 1 meter ಇಸ್ 1 second ಇಸ್ ನೋನ್, 2 second ಇಸ್ ನೋನ್, ಕ್ಯಾನ್ ಯು ಕ್ಯಾಲ್ಕುಲೇಟ್ ದ ವೆಲಾಸಿಟಿ ಎಟ್ ಸಮಥಿಂಗ್ ಲೈಕ್ 2.5 seconds? 2.5 seconds. ಸೊ 2.5 seconds ನೋಡಿದಾಗ ನಾನು ನೋಡ್ತೀನಿ, ಓಹೋ 2 seconds ಅಲ್ಲಿ 20, 3 seconds ಅಲ್ಲಿ 30 ಇದೆ ನೋಡಪ್ಪ. ಇದಿಂದ 2.5 ಅಂದ್ರೆ 25 meters per second. ದಿಸ್ ಇಸ್ ಕಾಲ್ಡ್ ಇನ್ಸ್ಟೆಂಟೇನಿಯಸ್ ವೆಲಾಸಿಟಿ ಯು ಕ್ಯಾನ್ ಕ್ಯಾಲ್ಕುಲೇಟ್. ದ ಥರ್ಡ್ ಯೂಸ್ ಇಸ್ ದೇರ್ ವೆರಿ 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 ಇಂಪಾರ್ಟೆಂಟ್. What is that? Suppose you take the area of this graph. You drop this perpendicular, you'll get a rectangle. If you take the area, very, very important, area of VT graph indicates, yenan indicate madate andre, distance traversed by the particle. Very, very important. Actually, this is the one we are using for the derivation, that is area of velocity time graph. Look here, if you drop a perpendicular, you'll get a triangle. Then you will get the area of that triangle will give you the distance. Here you drop a perpendicular, you'll get a rectangle. If you take the area, you'll get the distance. Here also you drop a perpendicular, you'll get a trapezium. Take the area, that area would give the distance traversed by the particle. Ivaga velocity time graph bagge ishtu chanaga artha maadkondo naavu next equations of motion nige hotogana. Yen idu equations of motion antandre, ivaga you have to derive 3 equations of motion using the velocity time graph. Okay, now let us derive the equations of motion using this velocity time graph. First let us derive the equation v is equal to u plus at, where u is called initial velocity, v is called final velocity, a is acceleration, and t is the time. Using the velocity time graph. Now we shall write one velocity time graph. This is the velocity time graph, wherein we take velocity along the y-axis and time along the x-axis. You consider this kind of a graph. As you have seen in this graph, I call this point as O, this as A. Look, here when time is zero, velocity is, let us say, 20 meter per second, and the velocity is not equal to zero. That means this indicates the initial velocity, that is u. And the initial velocity means
time is equal to zero iddaga yen velocity irutte, that is called initial. Nodi namu start madadaga namma car 20 km speed alli bartaittu, start madadaga adakke initial velocity is zero. Suppose adenaru initial velocity is not equal to zero, because it is already in motion. ನಾನು ಶುರು ಮಾಡಿದಾಗ ನೋಡ್ತೀನಿ 20 km/s ಅಲ್ಲಿ ಹೋಗ್ತಾ ಇದೆ, ದೇರ್ ಫಾರ್ ಯು ನಾಟ್ ಈಕ್ವಲ್ ಟು ಝೀರೋ. ನೋಡಿ, ಟೈಮ್ ಆದಂಗು ವೆಲಾಸಿಟಿ ಜಾಸ್ತಿ ಆಗತ್ತೆ ಅಂದ್ರೆ ಅರ್ಥ ಬಾಡಿ ಈಸ್ ಗೆಟಿಂಗ್ ಎಕ್ಸಿಲರೇಟೆಡ್. ವೆನ್ ಇಟ್ ಕಮ್ಸ್ ಟು ದ ಪೊಸಿಷನ್ ಬಿ, ದಿಸ್ ಈಸ್ ದ ಫೈನಲ್ ವೆಲಾಸಿಟಿ. ಸೊ ರಿಮೆಂಬರ್ ದಿಸ್, ದಿಸ್ ಈಸ್ ದ ಫೈನಲ್ ವೆಲಾಸಿಟಿ. ಸೊ ದಿಸ್ ಹೋಲ್ ಥಿಂಗ್ ಈಸ್ ದಿಸ್ ಈಸ್ ದ ಇನಿಷಿಯಲ್ ವೆಲಾಸಿಟಿ. This is the final velocity v. So we shall call it as v, final velocity. Now what you do is, you drop a perpendicular from here on this one. You will get this point D. So you are dropping a perpendicular. Look, now what you are getting is trapezium. Or else, one triangle, one rectangle. Now to first, before you start anything, you must write this graph. In this graph, you know that if u is the initial velocity, this is also initial velocity, and here to here it is a time taken. Here is a time taken. This is a time taken. T is the time taken. Now you have to write these things. Your OA is equal to U is equal to DC, initial velocity. It is called initial velocity. And this total thing is a BC is equal to V is equal to final velocity. Your OC is equal to time, and that is equal to AD. It is a time taken. Along with the graph, you must write these parts. So when you come for this derivation, how you should start? You should start that we know that. What do you know? That slope of the velocity time graph gives the acceleration. Slope of VT graph. Slope of velocity time graph gives the acceleration of a particle. Therefore, your acceleration is equal to the slope. This is theta. And therefore, your acceleration is equal to the slope, m is equal to a. You take the slope. What's the slope? It is a tan theta. Slope is equal to tan theta. That's equal to a. What is this tan theta? Opposite side. That is BD. Divided by adjacent side. What's the adjacent side? AD is equal to A. Therefore, your BD is this value. I do not know this value, but I know this value. What you do is, instead of BD, you write BC minus DC. BC minus DC divided by, instead of AD, you can write OC. That's equal to A. Therefore, what is your BC? Final velocity minus. What is the DC? Initial velocity divided by. What is the OC? It is a time. It's equal to A. Therefore, V minus U is equal to AT. Therefore, your V is equal to U plus AT. It is a very, very important question. That is V is equal to U plus AT.
It's a very important derivation. Look, if it is asked for 3 marks, or sometimes for 5 marks, they'll ask you what is velocity time graph. Derive is equal to u plus at. For the definition, 1 mark. For rating this graph, 1 mark. Rest of the 3 marks for this one. Your answer should be, first you write this graph, and in front of it you write the spare parts. Then you start. Slope of the VT graph is equal to acceleration. You know the slope is denoted by m is equal to a. What is the slope? Tan theta is equal to a. What is tan theta? Here, opposite side by adjacent side. And what is this BD? Not known. You can write BD in terms of V minus U. That is what I have written here. And AD is equal to OC. What's the OC? There's a time. And A, therefore V minus is equal to AT and V is equal to U plus AT. Very important derivation. And the next derivation, second one is to derive S is equal to UT plus half AT square. See, in your NCERT book, they have written this as V is equal to V naught plus AT. Both are one and the same. Instead of V naught, I have used U, that's all. Here, in your NCERT book, they have written it as X is equal to V naught into T plus half AT square. You can write this one, there is no problem, only the change of notation. For that also use the same graph to derive that. If you do not write the graph, you will lose 1 mark. How to start, how to derive that expression that S is equal to UT plus half AT square? Very easy it is. For this, you start the third equation of motion. Which is the third equation of motion? Sorry, which is the third use? The third use is that the area of the VT graph is given by the distance traversed by the body. Or distance traversed by the body. Distance traversed by the body is equal to the area of velocity time graph. Therefore, the distance traversed is S. It is denoted by S. What is the area? Look, here in this graph, you have a trapezium. You can take the area of a trapezium, or you can take area of rectangle plus area of the triangle. Both are one and the same. So, area of rectangle, area of the rectangle, OADC, OADC plus area of the triangle is ABD, ABD. Therefore, area of the rectangle, you know that it is length into breadth, or breadth into length. That is, OA is the breadth, OC is the length, plus area of the triangle is half base into height. What is the base? AD. Into what is the height? BD. Therefore, it is a half base into height. Now you substitute. You know that your OA is equal to U, OC is equal to T. UT plus half. Your base is AD. AD is equal to OC. You know that AD is equal to OC is equal to T. Into BD. What is a BD? This is the distance. Here, in the place of BD, you can write V minus U. Look, this is a BD. So, half base into height. In the place, this is BD you want. BD is nothing but
Here also you can write BD is equal to this distance, that you can call it as a AT, because your U is equal to, see, V is equal to U plus AT. You mark this AC for this derivation. Now in the place of BD, you can write, therefore here also you can add BD is equal to AT. If you write it into AT, so your formula would be UT plus half AT square. That's all the very, very important derivation. S is equal to UT plus half AT square. Look, is a very good question for 5 marks. Normally, this question would appear for 5 marks. Question would be, what is velocity time graph? Derive S is equal to UT plus half AT square using the velocity time graph. First you should write, we know that distance traversed by the body is given by the area of the VT graph. Distance, you know that it is denoted by S. Area means here is the area of the rectangle OADC plus area of the triangle ABD. Rectangle area is, you know that it is breadth into length, that is OA into OC, plus area of the triangle is half base into height, half base into height. Substitute, for OA it is U, for OC it is T, and plus half AD, AD you know that it is equal to OC is equal to the T we have written it as, and BD is equal to AT. How do you come to know that the BD is equal to AT? You know that in the previous derivation your V is equal to U plus AT, U plus AT, then this should be equal to AT, therefore S is equal to UT plus half AT square. That's all the derivation. This is the second important derivation of S is equal to UT plus half AT square. Now we come to the third derivation, the third equation of motion. So the third equation of motion is very easy, it is. So this is the first, V is equal to U plus AT, second one is S is equal to UT plus half AT square. Third one is V square minus U square is equal to 2AS. That in your book, they read it as V square minus V naught square 2A into X, they call it as. All are one and the same. Just I have changed the notation. How to derive that equation? Look here, you can make the adjustment here only. You need not do something different. See, you want A and you want S. Look here, you have A here. In this formula, you have A. That you take it as equation number one. What you want is S. You have got S here. Everywhere here is an S. Here is an S. Here is an S. What you do is, you take out this one. Take out this. And make a small adjustments here. Your BD is equal to AT, right? You remove that. So instead of AT, look, instead of AT, you can write U minus V minus U. See, look, here in this formula, it is T. AT means T. BD is equal to V minus U. Look, your BD is equal to, what's the BD? It is V minus U, then you will get that AT or BD. So that also you can write. BD is equal to AT, or you can call it as V minus U. Both are one and the same. See, S is equal to UT plus, you expand this, half VT minus half UT. Plus UT, half UT means you are left with half UT plus half VT. Andre enartha? One UT nalli
half ut na kaliri, how again barate half. Now what you do is, here you take half into t as a common factor, what you are left with is v plus u, take it as equation number 2, this is the value of s. That's all. Now you got this equation as v minus u by t is equal to a, and that is the equation number 2. You multiply them. Once you multiply that, so what you are going to get is, multiply equation 1 and 2, your a and s is equal to, a is equal to v minus u by t, and your s is equal to half into t. That is half into t into v plus u. Tt get cancelled, 2 comes over here. Therefore, 2 into as is equal to v minus u into v plus u. And therefore, the final format is your 2 as is equal to. Therefore, 2 as is equal to v square minus u square. That's all the very, 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 very important derivation for 5 marks. Very important derivation.